ಹಲೋ ಫ್ರೆಂಡ್ಸ್, ತುಂಬ ಜನ ನಿಮ್ಮದು ಲಾಫ್ಟದೊಂದು ವೀಡಿಯೋ ಮಾಡಿ ಹಕ್ಕಿಗಳು ಯಾವ ಟೈಪಲ್ಲಿ ಇಟ್ಟಿದ್ದೀರಾ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಕ್ಕಿಗಳನ್ನ ತೋರಿಸಿ ಅಂತ ಕೇಳ್ಕೊಂಡಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ತುಂಬ ಜನ ಹೊಸ ಶೋಭದಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಹಳೆ ವೀಡಿಯೋಗಳು ನೋಡಿರಲ್ಲ, ಅವರು ಹೊಸ ವೀಡಿಯೋಗಳು ಮಾಡಿ ಅಂತ ಕೇಳ್ತಾ ಇರ್ತಾರೆ. ಇಷ್ಟೊಂದೆಲ್ಲ ಹಕ್ಕಿಗಳು ತೋರಿಸೋಕ್ಕೆ ತುಂಬ ಟೈಮ್ ಆಗತ್ತೆ, ವೀಡಿಯೋ ತುಂಬ ದೊಡ್ಡದಾಗತ್ತೆ. ಆದಷ್ಟು ನಾನು ಕಂಪ್ಲೀಟ್ ಮಾಡ್ತೀನಿ ಎಷ್ಟು ಹಕ್ಕಿಗಳದ್ದು ವೀಡಿಯೋ ಮಾಡ್ಬೋದು ಅಂತ. ಇವೆಲ್ಲ ನಮ್ಮದು ಹಳೆಯ ಹಕ್ಕಿಗಳು, ಮೇನ್ ದೊಡ್ಡ ಹಕ್ಕಿಗಳು, ದೊಡ್ಡ ಗಂಡುಗಳು ಎಲ್ಲ ಇಲ್ಲಿದೆ. ಎಲ್ಲ ಮೇನ್ ಚಾಂಪಿಯನ್ ಹಕ್ಕಿಗಳು ಏನಿದೆ ನಮ್ಮದು ಆ ಲೈನು ಗಂಡುಗಳು ಇವೆಲ್ಲ ಈ ಜಾಲಲ್ಲಿರೋದೆಲ್ಲ ಬಂದ್ಬಿಟ್ಟು ಇವೆಲ್ಲ ಹಕ್ಕಿಗಳೂ 10-11 ಗಂಟೆ ಮೇಲೆ ಹಾರಿರೋ ಹಕ್ಕಿಗಳು. ಇವಾಗೆಲ್ಲ ದೊಡ್ಡ ಹಕ್ಕಿಗಳು ಮಾಡಿಟ್ಟಿದ್ದೀವಿ ಇವೆಲ್ಲ. ಇವೆಲ್ಲ ತುಂಬ ಕಡೆ ಹಾರಿರೋ ಹಕ್ಕಿಗಳು. ಇದು ನಮ್ಮದು ಬ್ರೀಡಿಂಗ್ ಸೆಟಪ್ಪು, ನಮ್ಮದು ಬ್ರೀಡಿಂಗ್ ಸೆಟಪ್ಪು ಈ ಟೈಪಲ್ಲಿರುತ್ತೆ. ಈ ಹೆಣ್ಣು ಬಂದ್ಬಿಟ್ಟು ನಮಗೆ ಒಬ್ಬರು ಗಿಫ್ಟ್ ಕೊಟ್ಟಿರೋದು. ಆ ವಿಡಿಯೋ ನಾನು ಹಳೆ ವಿಡಿಯೋಲಿ ಹಾಕಿದ್ದೆ, ಅದಕ್ಕೆ ಈ ಸತಿ ಗಂಡು ಹಾಕಿದ್ದೀವಿ ಪಟ ಮಾಡಿಸೋದಕ್ಕೆ. ಒಂದು 4 ತಿಂಗಳು ಅದನ್ನ ರೆಸ್ಟಲ್ಲಿ ಇಟ್ಟಿದ್ರಿ. ಇದು ಬಂದ್ಬಿಟ್ಟು ಫೇಮಸ್ ಲೈನು ಅಲ್ಸೂರು ಪಿಲಾಂಕಗಳೇನಿದೆ ಆ ಗಂಡು, ಅದಕ್ಕೆ ಹಾಕಿರೋದು ಬಂದ್ಬಿಟ್ಟು ದುಮಾಲಿ ಹೆಣ್ಣು. ಇದು HMT ರೆಗ್ದಾರು ಕತ್ಬೆಂಡ್ ಗಂಡು, HMT ರೆಗ್ದಾರು ಹೆಣ್ಣು. ಸೂಪರ್ ಕ್ಲಾಸ್ ಹಕ್ಕಿಗಳು ಇವು. ಈ ಜೊತೆಗೇನೆ ಪಟ್ಟಗಳು 2ನೇ ದಸ್ತ 3ನೇ ದಸ್ತಕ್ಕೆಲ್ಲ 10 ಗಂಟೆ ಮೇಲೆ ಬರುತ್ತೆ. ಕಳ್ಳಿ ಪಟ್ಟಗಳೆಲ್ಲ ಒಂದು 5-6 ಗಂಟೆ ಆರ್ಕೊಳತ್ತೆ. ಫಸ್ಟ್ ದಸ್ತಾಗೆ 2ನೇ ದಸ್ತಕ್ಕೆಲ್ಲ ಒಂದು 6 ಗಂಟೆಯಿಂದ 7 ಗಂಟೆ ಆಡ್ಕೊಳತ್ತೆ. 3ನೇ ದಸ್ತದ ಮೇಲೆ ಒರಿಜಿನಲ್ ಆಟ ಸ್ಟಾರ್ಟ್ ಆಗೋದು ಇದರಲ್ಲಿ. HMT ರೆಗ್ದರಲ್ಲಿ ಬಂದ ಜೊತೆ ತುಂಬ ಹಳೆ ಹಕ್ಕಿಗಳು ಇದನ್ನು. ಇದು ನಮ್ಮ ವಾಲ್ಟೀಸರ್ ಅವ್ರದ್ದು ಚಿಕ್ಕದೂಮ ಗಂಡು, ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು HMTಯಲ್ಲಿ ಹೆಣ್ಣು. ಚಿಕ್ಕದೂಮ ಗಂಡಿಗೆ HMT ಹೆಣ್ಣು ಮ್ಯಾಚ್ ಮಾಡಿದ್ದೀವಿ. ಮೊಟ್ಟೆ ಇಟ್ಟಿದೆ, ಇದು ನೆನ್ನೆ ಇಟ್ಟಿರೋ ಮೊಟ್ಟೆ ಇರುತ್ತೆ. ಆದರೆ ಈ ಮೊಟ್ಟೆ ಕೂರಿಸಲ್ಲ ನಾವು, ಯಾಕಂದರೆ ಇವಾಗ ಏನು ಮೊಟ್ಟೆ ಇಕ್ಕಿದೆ ಇವೆಲ್ಲ ಹೊಸ ಜೊತೆಗಳು ಏನು ಮಾಡಿರ್ತೀವಿ. ಫಸ್ಟ್ ಸೆಟ್ ಮೊಟ್ಟೆನ ಕೂರಿಸಲ್ಲ ನಾನು, ಸೆಕೆಂಡ್ ಸೆಟ್ ಮೊಟ್ಟೆಯಿಂದಲೇ ಕೂರಿಸೋದು. ಈ ಫಸ್ಟ್ ಸೆಟ್ ಮೊಟ್ಟೆನ ಕೂರಿಸಲ್ಲ. ಈ ಜೊತೆಗೂ ಅಷ್ಟೇ ಪಟ್ಟ ಪರ್ಫಾರ್ಮೆನ್ಸು ಕಮ್ಮಿ ಅಂದ್ರೇನು ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 6 ಗಂಟೆ ಮೇಲೆ ಬಂದ್ಬಿಡತ್ತೆ ದಸ್ತಾ ಆದಮೇಲೆ. ತುಂಬ ಒಳ್ಳೆ ಲಾಂಗ್ ಟೈಮ್ ಇದೆ ಇದರಲ್ಲಿ ಈ ಜೊತೆಗೆ. ಇದು ಎಲ್ಲರೂ ನೋಡಿರ್ತೀರಾ ನಮ್ಮದು ಮೀಟ್ರ್ ಗೇಜು ಒರಿಜಿನಲ್ ಲೈನು ಬಂದ ಜೊತೆ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಇನ್ನು ಚಿಕ್ಕ ಪಟ್ಟ ಇದು, ಇನ್ನು ರಿಂಗ್ ಕುಡಿ ಹಾಕಿಲ್ಲ ಇದಕ್ಕೆ. ಮೀಟ್ರ್ ಗೇಜ್ ತಿರಾವಲಲ್ಲಿ ಒರಿಜಿನಲ್ ಲೈನಲ್ಲಿ ಬಂದ ಜೊತೆ. ನಂದು ಹಳೆ ವಿಡಿಯೋಲಿ ಈ ಜೊತೆದು ಡೀಟೇಲ್ ಇದೆ. ಅದಕ್ಕೆ ಬಂದಿರೋ ಪಟ್ಟ ಇದು ನಮ್ಮದು ತಾಮ್ರಾಲು ಬಂದ ಜೊತೆ. ಈ ತಾಮ್ರಾಲ್ಗೆ ಮತ್ತು ಜುಟ್ಟಿನಿಗೆ ಈ ಸತಿ ಬಂದಿದ್ದ ಪಟ್ಟ ಬಂದ್ಬಿಟ್ಟು ಸುರ್ಮೈ ಪಟ್ಟ ಬಂದಿದೆ. ಅದನ್ನ ನಾವೇ ಹೊಡೆದಿಟ್ಕೊಂಡಿದ್ದೀವಿ, ಯಾಕಂದರೆ ವಾಲ್ಟಿ ಸರ್ ಅವ್ರದ್ದು ಸುರ್ಮೈ ಲೈನು ಈ ತಾಮ್ರಾಲಲ್ಲಿ ಬಿಚ್ಕೊಂಡಿರೋದಕ್ಕೆ ಪಟ್ಟನ ನಾವೇ ಹೊಡೆದಿಟ್ಟಿದ್ದೀವಿ. ನೆಕ್ಸ್ಟ್ ಬ್ಯಾಚ್ ಪಟ್ಟ ಕೊಡೋಣ ನಮ್ಮ ಸಬ್ಸ್ಕ್ರೈಬರ್ಗೆ ಅಂದ್ಬಿಟ್ಟು. ಇದು ಹೆಣ್ಣಿದು ಜುಟ್ಟು ಹೆಣ್ಣು, ಇದು ಗಂಡು. ಇದು ಒಂದು ನಮ್ಮದು ಮೇನ್ ದಿ ಬೆಸ್ಟ್ ಚಾಂಪಿಯನ್ ಲೈನು ಚಪ್ಪರ್ ಗಂಡು, ಅದಕ್ಕೆ ಹಾಕಿರೋದು ಬಂದ್ಬಿಟ್ಟು ಬೂರಿಯಲ್ಲಿ ಹೆಣ್ಣು. ಚಪ್ಪರ್ ಗಂಡಿಗೆ ಬೂರಿ ಹೆಣ್ಣು ಹಾಕಿರೋದು. ಪಟ್ಟ ನೋಡ್ಬೋದು ಇಲ್ಲಿ ಧೂಮಾರ ಎಗ್ದರೆ ಬಣ್ಣ ಬಂದಿದೆ. ಇದು ನೋಡ್ಬೇಕು ಇನ್ನು ಯಾವ ಟೈಪಲ್ಲಿ ಚೇಂಜ್ ಆಗತ್ತೆ ಅಂತ. ಇವಾಗ ಧೂಮ ಮೇಲೆ ರೇಗ್ದರ ಬಣ್ಣ ಇದೆ,
ಬಟ್ಟ ನೋಡ್ಬೇಕಾದ ಯಾವ ಟೈಪಲ್ಲಿ ಚೇಂಜ್ ಆಗುತ್ತೆ ಅಂತ. ಇದು ಚಪ್ಪರ್ ಗಂಡು, ಇದ್ರದ್ದು ಅಪ್ಪ ಅಮ್ಮ ಅಲ್ಲಿ, ಅದು ಇನ್ನೊಂದು ಕೂಡ ಇದೆ ಇದ್ರದ್ದು ಅಪ್ಪ ಅಮ್ಮ. ಅದರಲ್ಲಿ ಈ ವರ್ಷ ಟೂರ್ನಮೆಂಟ್ಗೆ ಒಂದು ತಿರಾವಲ್ ಪಟ್ಟ ಕೊಟ್ಟಿದ್ದೆ ನಮ್ಮ ಸಬ್ಸ್ಕ್ರೈಬರು, ನಮ್ಮ ಕಸ್ಟಮರ್ ಅವರು. ಅವ್ರ ಮನೆಯಲ್ಲಿ 11 ಗಂಟೆ ಚಿಲ್ಲರೆ ಪಟ್ಟ ಆಡಿದೆ, ಆದರೆ ಟೂರ್ನಮೆಂಟಿಗೆ ಬಿಡೋಕ್ಕಾಗಿಲ್ಲ ಅವರು. ಟೂರ್ನಮೆಂಟ್ ದಿನ ಅದು ಅಕ್ಕಿ ಕುರ್ಜಾಗಿತ್ತು, ಬಿಡೋಕ್ಕಾಗಿಲ್ಲ ಅವ್ರು ಟೂರ್ನಮೆಂಟ್ಗೆ. ಉಡಾನಲ್ಲೇ 10 ಅವರು 11 ಅವರೆಲ್ಲ ಆಡಿದೆ. ಇದ್ರದ್ದು ಅಪ್ಪ ಮತ್ತು ಅಮ್ಮ ಅದು ಬಂದಿರೋ ಡೈರೆಕ್ಟು ಮಗ, ಇದು ತಮ್ಮ ಲೆಕ್ಕ. ಅದು ಇದಕ್ಕೆ ಬುರಿ ಗಂಡಾಕಿದೆ, ಹೆಣ್ಣು ಸ್ವಲ್ಪ ವೀಕ್ ಆಯಿತು, ಏನಕ್ಕಂದರೆ ಪಟ್ಟ ಮಾಡಿಸ್ಮೇಲೆ ಹೆಣ್ಣು ಸ್ವಲ್ಪ ವೀಕ್ ಆಗಿದೆ. ಪಟ್ಟ ಜೊತೆನೇ ಇಟ್ಟಿದ್ದೀನಿ ಹೆಣ್ಣ. ಇದು ಗಂಡು ಬಂದುಬಿಟ್ಟು ಬೂರಿ, ಅದಕ್ಕೆ ಬಂದಿರೋ ಪಟ್ಟ. ಈ ಪಟ್ಟ ನಾವೇ ಹೊಡೆದಿಡ್ತಾ ಇದ್ದೀವಿ, ಯಾಕಂದರೆ ಕ್ವಾಲಿಟೀಸು ತುಂಬ ಚೆನ್ನಾಗಿ ಬಂದಿದೆ. ಪ್ಲಸ್ಸು ಈ ಲೈನಲ್ಲಿ ನಮ್ಮ ಹತ್ರ ಅಕ್ಕಿಗಳು ಇವಾಗ ಕಮ್ಮಿ ಇದೆ, ಅದಕ್ಕೆ ಇದನ್ನ ಪಟ್ಟನ ನಾವೇ ಹೊಡೆದಿಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳಬೇಕು ನೋಡಿ ಫ್ರೆಂಡ್ಸ್, ಈ ಸತಿ ಬರೇ ರಾಗಿ ತರಿಸಿದ್ದೀವಿ. ಏನಕ್ಕೆ ರಾಗಿ ತರಿಸಿರೋದು ಅಂದರೆ, ದಪ್ಪಕಾಳು ಇವಾಗ ನಾವು ಹಾಕೋಕ್ಕೋಗಲ್ಲ, ಬರೇ ರಾಗಿ ಹಾಕ್ಕೊಂಬರ್ತೀವಿ ನಾವು ಇವಾಗ. ಯಾಕಂದರೆ ದಪ್ಪಕಾಳು ಇವಾಗ ಹಾಕಿದ್ರೆ ಡೈಜೆಷನ್ ಆಗಲ್ಲ, ಚಳಿ ಬಿದ್ದಿರೋದಕ್ಕೆ ಡೈಜೆಷನ್ ಆಗಲ್ಲ, ಅದಕ್ಕೆ ರಾಗಿ ಹಾಕ್ಕೊಂಬರ್ತೀವಿ. ಮೈ ತುಕಾಗಳು ಕಮ್ಮಿ ಇರುತ್ತೆ, ಆದರೆ ಅಕ್ಕಿ ಹೆಲ್ತಿ ಆಗಿರುತ್ತೆ. ಇದೊಂದು ನಾಪ್ಕ ಇಟ್ಕೊಳ್ಳಿ, ಸೀಸನ್ ಸೀಸನ್ಗೂ ಫುಡ್ಡು ಚೇಂಜ್ ಆಗ್ತಿರತ್ತೆ, ಇವಾಗ ಬರೇ ರಾಗಿ ನಾವು ಹಾಕ್ತಾ ಇರೋದು. ಇದು ನಮ್ಮದು ಬ್ರೀಡಿಂಗ್ ಸೆಟಪ್ಪು, ಇಲ್ಲಿ ನೋಡ್ಬೋದು ಎಲ್ಲ ಇವಾಗ ಮೊಟ್ಟೆಗಳೆಲ್ಲ. ಅವಾಗಲೇ ಒಂದು ಮೊಟ್ಟೆ ತೋರಿಸ್ದೆ, ಇಲ್ಲೊಂದು ಮೊಟ್ಟೆ ಇಟ್ಟಿದೆ. ಇದೊಂದು ಜೊತೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಲೈಟ್ ಇಲ್ಲ, ಇಲ್ಲಿ ಇಷ್ಟೇ ಲೈಟ್ ಕಾಣೋದು. ವೀಡಿಯೋಲ್ಲಿ ಅಷ್ಟು ನೀಟಾಗಿ ಬರ್ತಾ ಇರಲ್ಲ. ನಾನು ನಿಮಗೆ ಇದು ಡೀಟೇಲಾಗಿ ಮಾಡಿ ತೋರಿಸ್ತೀನಿ ವೀಡಿಯೋನ. ಮೇನ್ ಮೇನ್ ಜೊತೆಗಳದು ಯಾವ ಟೈಪಲ್ಲಿ ನಾವು ಸೆಟಪ್ ಮಾಡಿಟ್ಟಿದ್ದೀವಿ ನೋಡ್ಕೊಳ್ಳಿ. ಇದು ನಮ್ಮದು ಆ್ಯಕ್ಚುಯಲ್ ಸೆಟಪ್, ಇದು ಬ್ರೀಡಿಂಗ್ ಜಾಗ. ಇದು ಇದೊಂದು ಕೋಳಿ ಬೇರೆ ಇದೆ ಫ್ರೆಂಡ್ಸ್. ಇದು ಇದು ಗಿಣಿಮಕ ಕೋಳಿ, ಇದು ಯಾಟೆ ಹೆಣ್ಕೋಳಿ. ಇದು ಗಂಡಿಲ್ಲ ನಮ್ಮ ಹತ್ರ, ಹೆಣ್ಕೋಳಿ ಇದು. ಇದು ಸ್ಪಾಟೇ ಇದೆ, ಇದೇ ಸ್ಪಾಟಲ್ಲಿ ಕುತ್ಕೊಂಡಿರೋದು ಯಾವಾಗ್ಲೂ. ಇದೊಂದು ನಮ್ಮದು ಹಳೆ ಜೊತೆ, ಇದು ತಾಮ್ರಾಲು. ಇದು ಈ ಸತಿ ಜೊತೆ ಮಾಡಿದ್ದೀನಿ. ತುಂಬ ಅಕ್ಕಿಗಳನ್ನ ನಾನು ತೋಟಕ್ಕೆ ಕಳಿಸ್ಬಿಟ್ಟಿದ್ದೀನಿ. ಇವಾಗ ಏನಿಲ್ಲಿ ಸ್ವಲ್ಪ ಜೊತೆಗಳು ನಾನು ಇಟ್ಕೊಂಡಿದ್ದೀನಿ, ಆ ಜೊತೆಗಳನ್ನ ತೋರಿಸ್ತಾರದು. ನೀರಿದು ಸೆಟಪ್ ಹಿಂಗೆ ಮಾಡಿದ್ದೀವಿ ನಾವು, ಇಲ್ಲಿ ನೋಡ್ಬೋದು ಇಲ್ಲಿ ನೀರಿಗೆ ಹಿಂಗೆ ಸೆಟಪ್ ಮಾಡಿದ್ದೀವಿ. ಇದು ಎರಡು ಚಿಕ್ಕ ಪಟ್ಟಗಳಾಗಿದೆ, ಬಣ್ಣ ಇನ್ನು ನೋಡ್ಬೇಕು ಏನು ಬಣ್ಣ ಬರುತ್ತೆ ಅಂತ. ಮೇಯ್ನ್ ಲೈನು ತಾಮ್ರಾಲು ಮತ್ತು ನಮ್ಮದು ಜ್ಯಾಕು, ಮೇನ್ ಜಬರ್ದಸ್ತ್ ಜ್ಯಾಕ್ ಏನು ಹಾಕಿದ್ದೀನಿ ಆ ಗಂಡು. ಈ ಜೊತೆಗೆ ಒಂದು ಎರಡು ಪಟ್ಟ ಮಾಡಿಸಿದ್ದೀನಿ, ನೋಡ್ಬೇಕು ಅದು ಏನು ಬಣ್ಣ ಬರತ್ತೆ ನೋಡಬೇಕು. ಒಂದೊಂದೇ ಹಾಕಿದ್ದು ವೀಡಿಯೋ ಡೀಟೇಲಾಗಿ ಮಾಡ್ತೀನಿ. ಇದೆಲ್ಲ ಹೆಂಡ್ಲಾಟು, ಹೆಂಡ್ಲಾಟ್ ಯಾಕೆ ಹಿಂಗೆ ಮಾಡಿಕ್ಕಿರೋದು ಅಂದರೆ, ಇವೆಲ್ಲ ಇನ್ನು ನೆಕ್ಸ್ಟು ಬ್ರೀಡಿಂಗಿಗೆ ಹಾಕಬೇಕು. ಇಲ್ಲಿಲ್ಲೇ ಮೊಟ್ಟೆಗಳು ಇಟ್ಬಿಟ್ಟಿರುತ್ತೆ, ಮಸ್ತಿ ಮೊಟ್ಟೆಗಳು. ಇವೆಲ್ಲ ಹೆಂಡ್ಲಾಟು, ಇದೊಂದು ಹೆಂಡ್ಲಾಟು, ಇದು ಇನ್ನೊಂದು ಲಾಟ್, ಇದು ಹೆಣ್ಗಳದು. ಇವು ಅಷ್ಟೇ, ಎಲ್ಲ ನೆಕ್ಸ್ಟ್ ಇವಾಗ ಬ್ರೀಡಿಂಗಿಗೆ ಹಾಕೋ ಅಕ್ಕಿಗಳು. ಇಂಥದ್ದು ಹೆಂಡ್ಲಾಟೆ ಒಂದು 3-4 ಲಾಟ್ ಇದೆ ನಮ್ಮ ಹತ್ರ. ಇದೊಂದು ಬ್ರೀಡಿಂಗ್ ಸ್ಪಾಟ್ ನಮ್ಮದು, ಇಲ್ಲಿ ಒಂದು 3 ಜೊತೆ ಇಕ್ಕೀನಿ ಅಷ್ಟೇ ಬ್ರೀಡಿಂಗ್ ಜೊತೆಗಳು. ಚಿಕ್ಕದುಮ ಹಳೇ ಗಂಡಿದ್ದು ವಾಲ್ಟಿಸರ್ದು, ಅವರ ಲೈನಲ್ಲೇ ತೆಗೆಸಿರೋ ಚಿಕ್ಕದುಮಾಲೇ ತಿರಾವಲ್ ಹೆಣ್ಣಿದು ಬಂದ ಜೊತೆ. ಇದು ಇವಲ್ಲಿ 10 ಗಂಟೆ ಮೇಲಿದೆ ಪಟ್ಟಗಳು. ಇದೊಂದು HMTಯಲ್ಲಿ ಬಂದ ಜೊತೆ, ಹಳೆ ಅಕ್ಕಿಗಳು ಹಳೆ ಲೈನು. ನಮ್ಮದು ಹಳೆ HMT ವೀಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗತ್ತೆ, ಆ ಲೈನಲ್ಲಿ ಬಂದಿರೋ ಅಕ್ಕಿಗಳು. ಒಂಚೂರು ಪುಟ್ಟು ಮಾಡಿಸಿಲ್ಲ, ಯಾವ ಅಕ್ಕಿನೂ ಮಿಕ್ಸ್ ಮಾಡಿಲ್ಲ, ಒರಿಜಿನಲ್ HMTಗಳೇನಿದೆ ಆ HMT ಜೊತೆ ಇದು. ಇದು ನನಗೆ ಡೀಟೇಲಾಗಿ ತೋರಿಸ್ತೀನಿ, ಮೇನ್ ನಮ್ಮದು ವೀಡಿಯೋ ಜಲ್ಗಾಗಿ ತೋರಿಸ್ತೀನಿ. ಇವಾಗ ಬ್ರೀಡಿಂಗ್ ಸೆಟಪ್ ಎಲ್ಲ ತೋರಿಸ್ತಾರದು ನಾನು. ಇದು ನಮ್ಮದು ವಾಲ್ಟಿಸರ್ ಅವ್ರದ್ದು ಮೇನ್ ಮಕ್ಷಿಗಳು, ಚಿಕ್ಕಬಳ್ಳಾಪುರ ಫೇಮಸ್ ಮಕ್ಷಿಗಳು ಇದಂದರೆ ಆ ಅಕ್ಕಿಗಳು, ಹಳೆ ಅಕ್ಕಿಗಳು ಇವು. ಇದೊಂದು ನಮ್ಮದು ಹೆಂಡ್ಲಾಟು, ಅವಾಗಲೇ ತೋರಿಸ್ದೆ, 2 ಹೆಂಡ್ಲಾಟ್ ತೋರಿಸ್ದೆ.
ಇದು ಮೂರನೇ ಹೆಣ್ ಲಾಟು. ಇದು ನಮ್ದು ಇನ್ನೊಂದು ಬ್ರೀಡಿಂಗ್ ಜಾಗ, ಇಲ್ಲೆಲ್ಲ ಬ್ರೀಡಿಂಗ್ ಅಕ್ಕಿಗಳು ಇರೋದು, ಎಲ್ಲ ಮೇನ್ ದೊಡ್ಡ ದೊಡ್ಡ ಅಕ್ಕಿಗಳು ಇರೋದು ಇದರಲ್ಲಿ. ಇವಲ್ಲಿ ಒಂದೊಂದು ಸತಿ ಅಕ್ಕಿಗಳು ಸೇಲ್ಗೂ ಹಾಕ್ತಾ ಇರ್ತೀನಿ ನಾನು, ಈ ಮೇನು ದೊಡ್ಡ ಜೊತೆ ನಾನೇ ಸೇಲ್ಗೆ ಹಾಕ್ತಾ ಇರ್ತೀನಿ. ಇದು ಚೀನಿ ಜೊತೆ, ಈ ಚೀನಿ ಜೊತೆ ಬಂದುಬಿಟ್ಟು ನಮಗೆ ಬಂದಿದ್ದು ಬಂದುಬಿಟ್ಟು, ಇದು ತುಂಬ ಹಳೆ ಶೋಕ್ದಾರ ಒಬ್ಬರು ತೀರ್ಕೊಂಬಿಟ್ರು, ವೀರಭದ್ರೇಗೌಡ ಅಂದ್ಬಿಟ್ಟು. ಆ ಸರ್ ಅವ್ರ ಮನೆ ಅಕ್ಕಿಗಳಲ್ಲಿ ನಾವು ಈ ಅಕ್ಕಿನ ಮಾಡಿಸಿರೋದು. ಚೀನಿಗಳು ಆಗಲೇ ಒಂದು ಕುಲ್ಮೈಗೂ ಒಂದು ಬೂರಿಗೂ ಜೊತೆ ತೋರಿಸ್ದೆ, ಆ ಕುಲ್ಮೈದು ಅಪ್ಪ ಅಮ್ಮ ಇದು. ಈ ಜೊತೆಗೆ ಪಟ್ಟ ನಾನು ಕೊಟ್ಟಿದ್ದು 10-11 ಗಂಟೆ ಪಟ್ಟ ಆಡ್ತು, ತುಂಬ ಒಳ್ಳೆ ಜೊತೆ ಇದು, ತುಂಬ ಹಳೆ ಲೈನು ಕುಲ್ಮೈಗಳು. ಇವಾಗೇನು ಜಸ್ಟ್ ಜೊತೆ ತೋರಿಸ್ದೆ ಕುಲ್ಮೈ ಜೊತೆ, ಆ ಜೊತೆಗೆ ಬಂದಿರೋ ಮಗ ಇದು. ಇದಕ್ಕೊಂದು ಹೆಣ್ಣ ಸೆಟ್ ಮಾಡಬೇಕು, ಹೆಣ್ಣಲ್ಲ ನಮ್ಮ ಹತ್ರನೇ ಇದೆ ಲಾಟಲ್ಲಿ, ಆ ಹೆಣ್ಣ ಸೆಟ್ ಮಾಡ್ತೀನಿ. ನೆಕ್ಸ್ಟು ಇದು ಬಂದುಬಿಟ್ಟು ಟೂರ್ನಮೆಂಟ್ಗೆ ನಮ್ಮ ತುಂಬ ಪರಿಚಯ ಇರೋರ ಹತ್ರನೇ ಟೂರ್ನಮೆಂಟ್ಗೆ ಅಕ್ಕಿ ಬಂದುಬಿಟ್ಟು 9:30 ಗಂಟೆ ಆಡ್ತು ಈ ಗಂಡು. ಇವಾಗ ಜೊತೆ ಹಾಕೋಕ್ಕೆ ಮತ್ತೆ ನಾವೇ ಇಸ್ಕೊಂಬಂದಿದ್ದೀವಿ ಅವ್ರ ಹತ್ರ, ಇದೆಲ್ಲ ನೆಕ್ಸ್ಟು ಪಟ್ಟ ಮಾಡಿಸ್ಬೇಕು. ಇದು ನಮ್ಮದು ಒಂದು ಬಂದ ಜೊತೆ ಜ್ಯಾಕ್ ಜೊತೆ. ಈ ಸತಿ ಜೊತೆ ಹಾಕಿದ್ದೀನಿ, ಇನ್ನು ಮೊಟ್ಟೆ ಇಟ್ಟಿಲ್ಲ, ಜೊತೆ ಹಾಕಿದ್ದೀನಿ ಈ ಸತಿ. ಇದು ನಮ್ಮ ವಾಲ್ಟಿ ಸರ್ ಅವರ ಚಿಕ್ಕಬಳ್ಳಾಪುರದು ಫೇಮಸ್ ಲೈನು ರೋಷನ್ಗಳು. ಇದು ನಾನು ವಿಡಿಯೋ ಡೀಟೇಲ್ ಆಗಿ ತೋರಿಸ್ತೀನಿ. ರೋಷನ್ದು ಬಂದ ಜೊತೆ ಇವೆಲ್ಲ 11 ಗಂಟೆ 12 ಗಂಟೆಯಲ್ಲಿ ಅಕ್ಕಿಗಳಿದೆ ಇದರಲ್ಲಿ. ಇದು ಆನೆಕಲ್ಲಲ್ಲಿ ಹೆಣ್ಣು, ಚಿಟ್ಟೆ ತಾಮ್ರದಲ್ಲಿ ಗಂಡು, ತುಂಬ ಹಳೆ ಲೈನು. ಈ ಜೊತೆಯಲ್ಲಿ ಪಟ್ಟಗಳು ಆನೆಕಲ್ಲು ಬರುತ್ತೆ, ತುಂಬ ಸತಿ ಆನೆಕಲ್ಲು ಪಟ್ಟಗಳನ್ನ ಕೊಟ್ಟಿದ್ದೀನಿ ನಾನು, ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಜೊತೆಗೇ ಕೊಟ್ಟಿದ್ದೆ, ಹೆವಿ ಕ್ವಾಲಿಟಿ ಜೊತೆ ಇದು. ಇದು ಫೇಮಸ್ ಲೈನು ಸೌಂದರ್ಯಗಳು, ಸೌಂದರ್ಯ ಅಲ್ಲೇ ಒಂದು ಬಂದ ಜೊತೆ ಇಟ್ಟಿದ್ದೀನಿ. ಈ ಜೊತೆನ ಸೇಲ್ಗೆ ಹಾಕಿದ್ದೆ, ಆದರೆ ಕಮ್ಮಿ ರೇಟ್ದಲ್ಲ, ಇವೆಲ್ಲ ಇವೆಲ್ಲ ಕಾಸ್ಟ್ಲಿ ರೇಟು. ಇದು ಬಂದ ಜೊತೆ ಸೌಂದರ್ಯ ಅಲ್ಲಿ. ಇದು ವಾಲ್ಟಿ ಸರ್ ಅವರ ಬುರಿ ಲೈನು, ಇದರಲ್ಲೂ ಪಟ್ಟಾಗಳು ತುಂಬ ಸತಿ ಕೊಟ್ಟಿದ್ದೀನಿ. ನಂದು ಹಳೆ ವೀಡಿಯೋಗಳು ನೋಡಿದ್ರೆ ನೀವು, ನಂದು ಹಳೆ ವೀಡಿಯೋಗಳಲ್ಲಿದೆ ಬುರಿಯಲ್ಲಿ ಗಂಡು, ರೋಷನ್ ಬುರಿಯಲ್ಲಿ ಹೆಣ್ಣು. ಈ ಜೊತೆಯಲ್ಲೂ ಪಟ್ಟಾಗಳು ತುಂಬ ಸತಿ ಕೊಟ್ಟಿದ್ದೀನಿ, ತುಂಬ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಏನಂದರೆ ಸ್ಟಾರ್ಟಿಂಗಲ್ಲಿ ಏಟ್ ಜಾಸ್ತಿ ಮಾಡ್ಕೊಳತ್ತೆ, ಸ್ವಲ್ಪ ಬಾಜಿ ಕಂಟ್ರೋಲ್ ಮಾಡಿದ ತಕ್ಷಣ 8-9 ಗಂಟೆ ಮೇಲಾಡಿದೆ ಪಟ್ಟಾಗಳಿದ್ದಲ್ಲಿ. ಇದು HMTಯಲ್ಲಿ ಮಾಡಿಸಿರೋ ಬುರಿಗಂಡು, ಅದಕ್ಕೆ ಹಾಕಿರೋ ಹೆಣ್ಣು ಬಂದ್ಬಿಟ್ಟು HMTಯಲ್ಲೇ ಮಾಡಿಸಿರೋ ಹೆಣ್ಣು, ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಈ ಜೊತೆ ಲಾಸ್ಟ್ ಟೈಮ್ ಪಟ್ಟ ಕೊಟ್ಟಿದ್ದೀನಿ, ಇವಾಗ ಸೀಸನ್ ಟೈಮ್ಗೇ ಪಟ್ಟ ಕೊಟ್ಟಿದ್ದೀನಿ. ಇವಾಗ ಇನ್ನೂ ಮೊಟ್ಟೆ ಇಟ್ಟಿಲ್ಲ, ಈ ಸತಿ ಮೊಟ್ಟೆ ಇಟ್ಟಿಸ್ಮೇಲೆ ಮತ್ತೆ ಪಟ್ಟ ಮಾಡಿಸಿ ಆ ಪಟ್ಟದು ಅಪ್ಡೇಟ್ ಆಗ್ತೀನಿ HMTಗಳು. ಇದು ಇನ್ನೊಂದು ಸೆಟಪ್ ನಮ್ಮದು, ಇಲ್ಲಿ ಗಂಡುಗಳಿದೆ, ಎಲ್ಲ ದೊಡ್ಡ ಗಂಡುಗಳಿವೆಲ್ಲ. ಇದು ನಿಮಗೆ ವೀಡಿಯೋಲ್ಲಿ ಇದೆಲ್ಲ ಕಾಣಿಸಲ್ಲ, ಯಾಕಂದರೆ ಇಲ್ಲಿ ಹಿಂದೆಯಿಂದ ಲೈಟ್ ಬೀಳೋದಕ್ಕೆ ನೀಟಾಗಿ ಕಾಣಿಸಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಜೊತೆಗಳದ್ದು ಕಣ್ಣಿನ ಡೀಟೇಲು ಕ್ವಾಲಿಟೀಸ್ ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಇದು ಫೇಮಸ್ ಲೈನು HMTಯಲ್ಲಿ ಗಂಡು, ಜುಟ್ ಗಂಡು. ಈ ವಂಶದಲ್ಲಿ ಅಕ್ಕಿಗಳು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆಗಿದೆ, HMTಯಲ್ಲಿ ಜುಟ್ ಗಂಡು. ಆಲ್ಮೋಸ್ಟು ತುಂಬ ಜನ ಕೇಳ್ತಾ ಇರ್ತಾರೆ ಎಷ್ಟು ಅಕ್ಕಿ ಇರ್ಬೋದು ನಿಮ್ಮ ಹತ್ರ ಅಂತ. ಇಲ್ಲಿ ಕಮ್ಮಿ ಅಂದ್ರೂ ಏನಿಲ್ಲ ಅಂದ್ರೆ ನನ್ನ ಹತ್ರ 600-700 ಅಕ್ಕಿ ಮೇಲಿದೆ. ಯಾಕಂದರೆ ಇಷ್ಟು ಅಕ್ಕಿ ಮೇಂಟೈನ್ ಮಾಡೋದು ನಮಗೂ ಕಷ್ಟ ಆಗತ್ತೆ, ಅದರಿಂದ ನಾವು ಆದಷ್ಟು ಎಲ್ಲರಿಗೂ ಅಕ್ಕಿಗಳನ್ನ ಕೊಡ್ತಾ ಇರ್ತೀವಿ. ಯಾಕಂದರೆ ಎಲ್ಲ ಅಕ್ಕಿಗಳನ್ನ ನಿಮ್ಗೆ ತೋರಿಸೋಕ್ಕಾಗಲ್ಲ, 600-700 ಅಕ್ಕಿ ತೋರಿಸ್ಬೇಕು ಅಂದರೆ ವೀಡಿಯೋಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದೇ ಸತಿಗೂ ಎಲ್ಲ ವೀಡಿಯೋನು ಮಾಡೋಕ್ಕಾಗಲ್ಲ, ಯಾಕಂದರೆ ಇಷ್ಟು ಅಕ್ಕಿದ ವೀಡಿಯೋ ಮಾಡಬೇಕು ಅಂದರೆ ನನಗೇನೆ 1 ವಾರ ಬೇಕಾಗತ್ತೆ. ಎಲ್ಲ ಅಕ್ಕಿ ಹಿಡಿದು ಒಂದೊಂದೇ ವೀಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟ ಆಗತ್ತೆ.
ಆದಷ್ಟು ಒಂದು ಸ್ವಲ್ಪ ವಿಡಿಯೋಲ್ಲಿ ಒಂದು ಸ್ವಲ್ಪ ಜೊತೆಗಳು ತೋರಿಸ್ತೀನಿ, ಸ್ವಲ್ಪ ಅಕ್ಕಿಗಳು ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ಫಸ್ಟ್ ವಿಡಿಯೋ ನಮ್ಮ ಮನೆಯದು ಮೇನ್ ಹೆಚ್ ಎಂ ಟಿ ಜೊತೆಯಿಂದ ಸ್ಟಾರ್ಟ್ ಮಾಡೋದು ಅಂತ ಮಾಡ್ತಾಯಿನಿ. ಹೆಚ್ ಎಂ ಟಿಯಲ್ಲಿ ಗಂಡು, ಹೆಚ್ ಎಂ ಟಿಯಲ್ಲಿ ಹೆಣ್ಣು. ಇದು ಸಖತ್ ಹಳೆಯದು, ಬಂದ ಜೊತೆ ಇದು. ಇದರಲ್ಲೊಂದು ಇದು ಹೇಳ್ತೀನಿ ನೋಡಿ ನಿಮಗೆ, ಏನೇನು ಒಂದು ಸ್ವಲ್ಪ ನಾನು ತಿಳಿದಂಗೆ ಇದೇ ಕರೆಕ್ಟು ಅಂತಲ್ಲ, ನಾನು ತಿಳಿದಂಗೆ ಅಂತಲೇ ಹೇಳ್ತೀನಿ ನಾನು. ಗಿಡ್ಡಿಗೆ ಕಾಲುಗಳು ಬರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಗಿಡ್ಡಿಗೆ ಕಾಲು ಬರುತ್ತೆ. ಮತ್ತು ಇನ್ನರ್ ರೈಸಿಂಗು ಇಲ್ಲ ಔಟರ್ ರೈಸಿಂಗ್ ಬರುತ್ತೆ ಕಾಲಲ್ಲಿ. ಮತ್ತು ಹಿಂಗೆ ಬಿಳೆ ಇದು ಬರುತ್ತೆ ಕಾಲಲ್ಲಿ, ಪುಕ್ಕಗಳು. ಬೆನ್ಮೇಲೆ ಹಿಂಗೆ ಬಿಳೆ ದಬ್ಬೆ ಬರುತ್ತೆ. ರೆಗ್ಗಳು ಇದಕ್ಕಿಂತ ಒಂದ್ಸತಿ ಜಾಸ್ತಿನೂ ಇರುತ್ತೆ, ಒಂದ್ಸತಿ ಕಮ್ಮಿನೂ ಇರುತ್ತೆ. ಹಿಂಗೆ ಇರಬೇಕು ಅಂತೇನಿಲ್ಲ. ಆದರೆ ಏನಂದರೆ ಇವಲ್ಲಿ ಹೆಚ್ ಎಂ ಟಿಗಳಲ್ಲಿ ಸೈಜ್ ಬಿಡ್ಕೊಡಲ್ಲ, ತುಂಬ ಉದ್ದ ಸೈಜ್ ಇರಲ್ಲ. ಇವು ಸೈಜ್ ವೈಸು ಗಿಡ್ಡಿ ಅಕ್ಕಿಗಳಿರುತ್ತೆ, ಒರ್ಜಿನಲ್ ಅಕ್ಕಿಗಳಿದ್ದಾಗ. ಮತ್ತು ನಿಂತ್ಕೊಳ್ಳೋ ಶೇಪ್ ಎಲ್ಲ ನೋಡ್ಬೋದು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನಾರ್ಮಲ್ ಆಗೋದು. ಈ ಲೈನಲ್ಲೇ ಆ ಕುತ್ತಿಗೆಗಳು ಹಿಡ್ಕೊಳತ್ತೆ. ಹೆಣ್ಣೇನಂದರೆ ಮೊಟ್ಟೆಗೆ ಬಂದಿದೆ, ಅದರಿಂದ ಅದು ಅಷ್ಟು ಇಲ್ಲಿ ಎದ್ದು ನಿಂತ್ಕೊಳ್ಳಲ್ಲ. ಎದ್ದು ನಿಂತ್ಕೊಂಡ್ರೆ ಗಂಡು ತುಳಿಯೋ ಸ್ಟಾರ್ಟ್ ಮಾಡಿಬಿಡುತ್ತೆ, ಮತ್ತು ಹೆಣ್ಣು ಅವಾಯ್ಡ್ ಮಾಡ್ತಾರತ್ತೆ ಗಂಡ. ಇದು ನೋಡ್ಬೋದು ಇಲ್ಲಿ ತಲೆಗಳು ನೋಡ್ಬೋದು, ಹಿಂಗೆ ಗುಂಡು ತಲೆ ಬರುತ್ತೆ, ಚೊಂಚು ಅಷ್ಟೇ, ಗಿಡ್ಡಿ ಚೊಂಚು ಬರುತ್ತೆ, ಅಗ್ಲ ಕಣ್ಣಿರುತ್ತೆ. ಮತ್ತು ಕಣ್ಣಲ್ಲೂ ಒಂದು ಸ್ಪೆಷಾಲಿಟಿ ಇರುತ್ತೆ, ಅವು ಆ ಕಣ್ಗಳನ್ನ ಬಿಟ್ಕೊಡೋದೇ ಇಲ್ಲ. ಅದು ಡೀಟೇಲ್ ತೋರಿಸ್ತೀನಿ ನಾನು ನಿಮಗೆ. ಇದು ನಮ್ಮದು ಮೇಯ್ನು ಹೆಚ್ ಎಂ ಟಿ ಜೊತೆಗಳಲ್ಲಿ ಒಂದು ಜೊತೆ. ಇದು ನೋಡ್ಬೋದು ಗಂಡು ನಡೆಯೋದು ಫುಲ್ ಉಗುರು ಮೇಲೆ ನಡೆಯುತ್ತೆ. ನೀವು ಅದು ಗುಮಾಯಿಸಿದಾಗ ನೋಡಿದ್ರೆ ಫುಲ್ಲು ಉಗುರು ಮೇಲೆ ನಡೆಯುತ್ತೆ. ಸ್ವಲ್ಪ ಒರಿಜಿನಾಲಿಟಿ ಇರೋ ಹಳೆ ಲೈನ್ಗಳೆಲ್ಲ ಹಂಗೆ ಉಗುರು ಮೇಲೆ ನಡೆಯುತ್ತೆ. ನೋಡ್ಬೋದು ಇಲ್ಲಿ ಪಾದನ ಕೆಳಗಡೆ ಟಚ್ ಮಾಡಿಸಲ್ಲ, ಅದು ಆದಷ್ಟು ನೋಡ್ಬೋದು ಉಗುರು ಮೇಲೆ ನಿಂತ್ಕೊಳ್ಳುತ್ತೆ ಪಾದನ. ನೋಡ್ಬೋದು ಟಚ್ ಮಾಡಿಸಲ್ಲ ಅದು. ಈ ಒರಿಜಿನಲ್ ಲೈನ್ಗಳಲ್ಲಿ ಅದೊಂದು ಸ್ಪೆಷಾಲಿಟಿ, ನೀವು ಅಕ್ಕಿ ಬಿಟ್ಟಂಗೆ ಕಂಡುಹಿಡಿಬೋದು. ಹಳೆ ಲೈನ್ಗಳು ಬಿಚ್ಕೊಂಡಾಗ್ಲೂ ಹಂಗೆ ಬರುತ್ತೆ. ಒರಿಜಿನಲ್ ಅಕ್ಕಿಗಳು ಇದ್ರೇನು ಆ ಟೈಪ್ ಕ್ವಾಲಿಟೀಸು ಮಾಡ್ತಾಯಿರತ್ತೆ. ಫ್ರೆಂಡ್ಸ್, ಇವಾಗ ಏನು ಹೆಚ್ ಎಂ ಟಿಯಲ್ಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಮತ್ತು ಇದು ಯು ಶೇಪ್ ಬರುತ್ತೆ ಹಿಂಗೆ ಬಾಲಗಳು, ತಿರಿಗಳು ನೋಡ್ಬೋದು, ಚುಪ್ ತಿರಿ ಉದ್ದ ತಿರಿ. ಗಂಡು ನೋಡ್ಬೋದು ಇಲ್ಲಿ ಸುಮ್ಮನೆ ಹಿಂಗೆ ಹಿಡಿದ್ರೆ ಸಾಕು, ಹೆಣ್ಣು ಮೇಲೆ ಹತ್ತಕ್ಕೆ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ, ಒಂದು ಸ್ವಲ್ಪ ಗಂಡನ್ನ ತೆಗೆದುಬಿಟ್ಟು ಮಾಡ್ತೀನಿ. ಚುಪ್ ತಿರಿ ಉದ್ದ ತಿರಿ ಇರುತ್ತೆ, ಲಾಲ್ ಕಟ್ಟು ಒಂದೊಂದಕ್ಕೆ ಬರುತ್ತೆ, ಒಂದೊಂದಕ್ಕೆ ಲಾಲ್ ಕಟ್ ಬರಲ್ಲ. ಇದಕ್ಕೆ ಬಿಳೆ ಗರಿನೂ ಬಂದಿದೆ, ಎರಡು ಸೈಡು ಒಂದು ಸಿಂಗಲ್ ಗರಿ ಬಿಳೆ ಗರಿ ಇದೆ. ವೈಬ್ರೇಷನ್ನು ನೋಡ್ಬೋದು, ಒಂದೊಂದು ಅಕ್ಕಿಗಳು ತುಂಬ ಹೆವಿ ವೈಬ್ರೇಷನ್ ಮಾಡುತ್ತೆ. ಇದು ಮೊಟ್ಟೆಗೆ ಬಂದಿರೋದ್ರಿಂದ ವೈಬ್ರೇಷನ್ ಸ್ವಲ್ಪ ಕಮ್ಮಿ ಮಾಡ್ತಾಯಿದೆ ಕೈಲಿ ಹಿಡಿದಾಗ. ಎರಡು ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು, ಶಾರ್ಟ್ ಬಾಡಿ, ಅಗ್ಲ ಎದೆ, ರೆಗ್ಗಳು ನೋಡ್ಕೊಳ್ಳಿ, ಗುಂಡು ತಲೆ, ಗಿಡ್ಡಿ ಚೊಂಚಿರುತ್ತೆ, ಅಗ್ಲ ಕಣ್ಣು. ನಾನು ಆಗಲೇ ಹೇಳಿದೆ ನಿಮಗೆ, ಕಣ್ಣಲ್ಲಿ ಅದು ಈ ಫೀಚರ್ಸ್ನ ಬಿಟ್ಕೊಡಲ್ಲ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್, ನೀವು ಯಾವುದೇ ಹೆಚ್ ಎಂ ಟಿಗೆ ನೋಡಿದ್ರೂ ಒರಿಜಿನಲ್ ಲೈನಲ್ಲಿರೋದಕ್ಕೆ ಕಾರ್ಬನ್ ಶೇಡ್ ಹೆಂಗಿರುತ್ತೋ, ಪುತ್ಲಿ ಯಾವ ಟೈಪಲ್ಲಿರುತ್ತೋ ಅದೇ ಟೈಪಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಸಿಕ್ಕಾಪಟ್ಟೆ ಅಗ್ಲ ಇರುತ್ತೆ, ಮತ್ತು ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಕಣ್ಣು ಪೂರ್ತಿ ಒಡಕ್ಲು ರವೆ ಕಣ್ಣಿದು, ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ, ಅದು ಇದರಲ್ಲಿ ಹೆವಿ ಇದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿ ಮಾಡ್ತಾಯಿರತ್ತೆ. ಇದೊಂದು ದೊಡ್ಡ ಜೊತೆಯಲ್ಲಿ ಒಂದು ಜೊತೆ ನಾನು ತೋರಿಸಿರೋದು ಇವಾಗ. ಇದು ನಮ್ಮ ಹಳೆ ಅಕ್ಕಿ, ಇದು ರಿಂಗ್ ನಂಬರು 958. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಹೆಚ್ ಎಂ ಟಿಯಲ್ಲಿ ಗಂಡು ತೋರಿಸ್ತೇವೆ, ಬಲ ಶೇಪ್ ನೋಡ್ಕೊಳ್ಳಿ, ಯು ಶೇಪ್ ಬರುತ್ತೆ, ಶುಕ್ತಿರಿ ಉದ್ದಾತಿರಿ. ಗಂಡಲ್ಲಿ ಲಾಲ್ ಕಟ್ಟು ಲೈಟ್ ಆಗಿದೆ, ವೈಬ್ರೇಷನ್ನು ಹೆಣ್ಣಕ್ಕಿಂತ ಜಾಸ್ತಿ ಇದೆ. ಹೆಣ್ಣು ಮೊಟ್ಟೆಗೆ ಬಂದಿರೋದಕ್ಕೆ ನಾನು ಅದನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಇವಾಗ, ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಮೊಟ್ಟೆ ತಿರುಗಿಬಿಟ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ಹೆವಿ ಇರತ್ತೆ ಗಂಡಲ್ಲಿ. ಬಣ್ಣ ನೋಡ್ಕೊಳ್ಳಿ, ರೇಗ್ಗಳು ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸಲ್ಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ನಾವು ಮ್ಯಾಚ್ ಮಾಡಿರೋದು ಯಾವ ಟೈಪ್ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತ ಕಾರ್ಬನ್ ಶೀಟ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಏನು ಪಿಂಕಿಶ್ ಅನಾರಿ ಇದೆ, ಆ ಅನಾರಿಗಳು ಈ ಲೈನಿಗೆ ಬೇಕೇ ಬೇಕು. ಯಾಕಂದರೆ ಹೆಚ್ ಎಂ ಟಿಗಳಲ್ಲಿ ಅನಾರಿ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿಗಳು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪಟ್ಟಗಳು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ಫ್ರೆಂಡ್ಸ್, ಈ ಜೊತೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಹೆಚ್ ಎಂ ಟಿ ಜೊತೆ ನಿಮಗೆ ಯಾವ ಕ್ವಾಲಿಟಿ ಇದೆ, ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಮೆಸೇಜ್ ಮಾಡೋದು ಮರಿಬೇಡಿ. ಕಮೆಂಟಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ, ನಿಮ್ಗೆ ಇಷ್ಟ ಆಯಿತೋ ಇಷ್ಟ ಇಲ್ವೋ ಅಂತ.
ಯಾಕಂದ್ರೆ ಈ ವಿಡಿಯೋ ಮಾಡ್ತಾರೋ ನನಗೋಸ್ಕರ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಂದು ಅಕ್ಕಿಗಳು ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾರದು ನಾನು. ರಿಂಗ್ ನಂಬರ್ 609 ಫ್ರೆಂಡ್ಸ್. ಇದು ಇನ್ನೂ ಒಂದು ಹೆಚ್ ಎಮ್ ಟಿ ಜೊತೆ ನಾನು ಆವಾಗಲೇ ತೋರಿಸಿದ್ದೆ ಬ್ರೀಡಿಂಗ್ ಲಫ್ಟಲ್ಲಿ ಕತ್ಬೆಂಡ್ ಗಂಡು, ಆ ಗಂಡಿಗೆ ಈ ಹೆಚ್ ಎಮ್ ಟಿ ಎಣ್ಣೆ ಹಾಕಿರೋದು. ಇವಲ್ಲಿ ಬಣ್ಣಗಳು ನೋಡ್ಬೋದು, ಚೇಂಜಸ್ ಬರುತ್ತೆ. ಫಸ್ಟ್ ತೋರಿಸಿದ ಅಕ್ಕಿ ಬಂದ್ಬಿಟ್ಟು ಸ್ವಲ್ಪ ಕಪ್ಪು ಜಾಸ್ತಿ ಇರುತ್ತೆ, ಇದರಲ್ಲಿ ಸ್ವಲ್ಪ ಬಿಳೆ ಜಾಸ್ತಿ ಇರುತ್ತೆ, ಹೆಣ್ಣು ಬಂದ್ಬಿಟ್ಟು ಸ್ವಲ್ಪ ಕಪ್ಪು ಜಾಸ್ತಿ ಇರುತ್ತೆ. ಆದರೆ ಆ ಗಂಡು ಹೆಣ್ಣು ಈ ಗಂಡು ಹೆಣ್ಣು ಎರಡೂ ಮೂಲ ಒಂದೇ, ಹೆಚ್ ಎಮ್ ಟಿ ಮೂಲ. ಬಣ್ಣಗಳು ಹಿಂಗೆ ಚೇಂಜಸ್ ಬರುತ್ತೆ. ಇವಲ್ಲಿ ಏನು ಬಿಟ್ಕೊಡಲ್ಲ ಅಂದರೆ ಈ ಗಿಡ್ಡಿ ಕಾಲುಗಳು, ಗಂಡು ಹೆಣ್ಣು ಎರಡೂ ನೋಡ್ಬೋದು, ಗಿಡ್ಡಿ ಕಾಲು ಬಿಟ್ಕೊಡಲ್ಲ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಗಿಡ್ಡಿ ಚೊಂಚ್ಗಳು ಬರುತ್ತೆ. ಪ್ಲಸ್ ಅಕ್ಕಿ ಜಾಸ್ತಿ ಉದ್ದ ಇರಲ್ಲ. ನಾನು ಆಗಲೇ ತೋರಿಸಿದ ಅಕ್ಕಿನೂ ಈ ಅಕ್ಕಿನೂ ನೋಡ್ಬೋದು ಸಿಮಿಲರ್ ಆಗಿರುತ್ತೆ. ಕಣ್ಣಲ್ ಕ್ವಾಲಿಟೀಸು ಅಷ್ಟೇ, ಅದು ನಾನು ನಿಮಗೆ ತೋರಿಸ್ತೀನಿ. ಹೆಚ್ ಎಮ್ ಟಿಗಳಲ್ಲಿ ಯಾವತ್ತಿಗೂ ಆ ಕಣ್ಣಲ್ ಕ್ವಾಲಿಟೀಸು ಬಿಟ್ಕೊಡಲ್ಲ, ಅದು ನಾನು ನಿಮಗೆ ಈ ಕಣ್ಣಲ್ ಕ್ವಾಲಿಟೀಸ್ ತೋರಿಸ್ತೀನಿ. ಇದು ಇನ್ನೊಂದು ಜೊತೆ ಹೆಚ್ ಎಮ್ ಟಿಗಳು ನಮ್ಮದು ಮೇಯ್ನ್ ಬಂದ ಜೊತೆಗಳೇನಿದೆ ಅದರಲ್ಲಿ ಇದು ಎರಡನೇ ಜೊತೆ ನಾನು ನಿಮಗೆ ತೋರಿಸ್ತಾ ಇರೋದು. ಹೆಚ್ ಎಮ್ ಟಿಗಳಲ್ಲೇ ನಮ್ಮ ಹತ್ರ ಕಮ್ಮಿ ಅಂದ್ರೂ ಒಂದು 30-40 ಒರ್ಜಿನಲ್ ಲೈನಲ್ಲಿ ಜೊತೆಗಳಿದೆ. ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಇವಾಗ ಆದಷ್ಟು ನೋಡ್ತೀನಿ ನಾನು ಎಷ್ಟು ಮಾಡ್ಬೋದು ಅಂತ, ಅಷ್ಟು ಮಾತ್ರ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹೆಚ್ ಎಮ್ ಟಿಯಲ್ಲಿ ಗಂಡು, ಯು ಶೇಪ್ ಬಾಲ ಬರುತ್ತೆ, ಶುಭ್ತಿರಿ ಉದ್ದಾತಿರಿ ಇದರಲ್ಲಿ ನೋಡ್ಬೋದು. ಲಾಲ್ ಕಟ್ಟು ಕಮ್ಮಿ, ಆಗಲೇ ತೋರಿಸಿ ಜೊತೆಗೂ ಈ ಜೊತೆಗೂ ಲಾಲ್ ಕಟ್ಟು ಕಮ್ಮಿ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಸೂಪರ್ ವೈಬ್ರೇಷನ್ ಇರುತ್ತೆ. ತಿರಿ ಹೊಡೆದಿಲ್ಲ, ಇವಾಗ ಹೊಡಿಬೇಕು. ಇವಾಗ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇರೋದು ತಿರಿ ಫುಲ್ ಇರೋದು, ಯಾಕಂದರೆ ಎಲ್ಲ ಹೋದ ವರ್ಷ ಹೊಡೆದಿರ್ತೀವಿ ತಿರಿಗಳನ್ನ, ಈ ವರ್ಷ ಮತ್ತೆ ತಿರಿಗಳು ಹೊಡಿಬೇಕು. ಲೆಂತ್ ನೋಡ್ಬೋದು, ಗಿಡ್ಡಿ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಬಣ್ಣ ನೋಡ್ಬೋದು, ರೇಗ್ಗಳು ನೋಡ್ಬೋದು. ಇದು ಬಿಳೆ ಲೈನ್ ಮೇಲೆ ಬಂದಿರೋದು, ಅವು ಕಪ್ ಲೈನ್ ಮೇಲೆ ಫಸ್ಟ್ ಜೊತೆ ತೋರಿಸಿದ್ದು, ಇದು ಸೆಕೆಂಡ್ ಜೊತೆ ಬಿಳೆ ಲೈನ್ ಮೇಲೆ ಬಂದಿರೋದು. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಆವಾಗಲೇ ಹೇಳಿದ್ದೀನಿ ಈ ಕ್ವಾಲಿಟೀಸ್ ನಾನೇ ಬಿಟ್ಕೊಡಲ್ಲ. ಹೆಚ್ ಎಮ್ ಟಿ ನೀವೆಲ್ಲೇ ನೋಡಿ, ಪುತ್ಲಿ ಸುತ್ತಲಿ ಹಿಂಗೆ ಕಾರ್ಬನ್ ಶೇಡು ಅಗ್ಲ ಇದ್ದೇ ಇರುತ್ತೆ, ಡಾರ್ಕ್ ಆಗಿರುತ್ತೆ. ಲೈಟ್ ಅಗ್ಲ ಲೈಟ್ ಕಲರ್ ಎಲ್ಲ ಅಲ್ಲ, ಡಾರ್ಕ್ ಆಗಿರುತ್ತೆ. ಮತ್ತು ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಹಿಂಗೆ ಒಡಕ್ಲು ರವೆಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಹೆವಿ ಬ್ರೀಡರೇಷನಲ್ಲಿ ಗಂಡಿರೋದು. ರಿಂಗ್ ನಂಬರ್ 915. ಇವೆಲ್ಲ 900 ಬಂದ್ಬಿಟ್ಟೆಲ್ಲ ಒಂದೇ ಬ್ಯಾಚ್ ಅಕ್ಕಿಗಳು, ಆಲ್ಮೋಸ್ಟ್ ಒಂದು 4-5 ದಸ್ತದ ಅಕ್ಕಿಗಳು ಇವು ಫ್ರೆಂಡ್ಸ್. ಇದು ಹೆಚ್ ಎಮ್ ಟಿ ರೆಗ್ದರಲ್ಲಿ ಹೆಣ್ಣು, ಬಾಲ ಶೇಪ್ ನೋಡ್ಬೋದು, ಇದಕ್ಕೂ ಯು ಶೇಪ್ ಬರುತ್ತೆ, ಶುಭ್ತಿರಿ ಉದ್ದಾತಿರಿ. ಲಾಲ್ ಕಟ್ಟು ಹೆಣ್ಣಲ್ಲಿ ನೋಡ್ಬೋದು, ಲೈಟ್ ಆಗಿದೆ, ವೈಬ್ರೇಷನ್ನು ಸೂಪರ್ ವೈಬ್ರೇಷನ್ ಇದೆ. ಇದರಲ್ಲಿ ಕೆಂಪು ಛಾಯೆ ನೋಡ್ಬೋದು, ಇಲ್ಲಿ ಕೆಂಪು ಛಾಯೆ ಚೆನ್ನಾಗಿ ಬಂದಿದೆ, ವೈಬ್ರೇಷನ್ನು ಚೆನ್ನಾಗಿದೆ. ಇದಕ್ಕೂ ಎರಡು ಸೈಡು ತಿರಿ ಇದೆ, ಅದು ತಿರಿನ ಹೊಡಿತೀನಿ ಇವಾಗ. ಮೊಟ್ಟೆಗೆ ಬಂದ್ಬಿಟ್ಟಿದೆ ಹೆಣ್ಣಿದೂ. ಲೆಂತ್ ನೋಡ್ಬೋದು, ಗಂಡಕ್ಕಿಂತ ಫುಲ್ ಗಿಡ್ಡಿ ಇದೆ ಹೆಣ್ಣಿದು. ಬಣ್ಣ ನೋಡ್ಕೊಳ್ಳಿ, ರೇಗ್ಗಳು ನೋಡ್ಕೊಳ್ಳಿ, ಇವು ರೇಕ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಒಂದೊಂದು ಸತಿ ಕುರ್ಜಾದಾಗ್ನೂ ರೇಕ್ ಚೇಂಜ್ ಆಗ್ತಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಇಲ್ಲಿ ನೋಡ್ಬೋದು ಕಣ್ಣಲ್ ಕ್ವಾಲಿಟೀಸು, ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ ಹಿಂಗೆ ಕಣ್ಣಲ್ ಕ್ವಾಲಿಟೀಸು ಯಾವುದೇ ಹೆಚ್ ಎಮ್ ಟಿ ಇದ್ರೂ ಬಿಟ್ಕೊಡಲ್ಲ. ಪುತ್ಲಿ ಸುತ್ತಲೂ ಹಿಂಗೆ ಕಾರ್ಬನ್ ಶೇಡ್ ನೋಡ್ಬೋದು, ಹಿಂಗೆ ಹರಡ್ಕೊಂಡಿರುತ್ತೆ, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಮತ್ತು ಕಣ್ಣು ಇದ್ದು ಯಾವಾಗಲೂ ಹಿಂಗೆ ಅಗ್ಲಾನೇ ಇಟ್ಟಿರುತ್ತೆ ಹೆಚ್ ಎಮ್ ಟಿಗಳು. ಕಾಲು ತೋರಿಸಿಲ್ಲ ನಾನು, ಕಾಲು ನೋಡ್ಬೋದು ಹಿಂಗೆ ಗಿಡ್ಡಿ ಕಾಲುಗಳಿರುತ್ತೆ, ಇಷ್ಟೇ ಕಾಲು ಸೈಜು, ಗಿಡ್ಡಿ ಕಾಲಿರುತ್ತೆ. ರಿಂಗ್ ನಂಬರ್ 967. ಇವೆಲ್ಲ ಒಂದೇ ಬ್ಯಾಚು, 900 ಬ್ಯಾಚ್ದೆಲ್ಲ ಒಂದು ಬ್ಯಾಚು. ಇವೆಲ್ಲ ಏನಂದರೆ ಪಟ್ಟಗಳಲ್ಲಿ ನಾವೇನು ಹೊಡೆದಿಟ್ಟಿರ್ತೀವಿ ಅವನ್ನ ದೊಡ್ಡ ಅಕ್ಕಿಗಳು ಮಾಡ್ಕೊಂಡಿರೋದು. ಇದು ಇನ್ನೊಂದು ಹೆಚ್ ಎಮ್ ಟಿ ಗಂಡಿದು, ಇದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಚಿಕ್ಕದು ಮಾಲೆ ಹೆಣ್ಣು. ಈ ಗಂಡದೇನಂದರೆ ಚೊಂಚು ನೋಡಿ, ಆಚೆ ಬಿಡದೇನೆ ಬಿಡದೇನೆ ಚೊಂಚುಗಳು ಉದ್ದಾಗ್ಬಿಡುತ್ತೆ. ಈ ಗಂಡು ಚೊಂಚು ನೋಡ್ಬೋದು, ಬೆಳೆದು ಬೆಳೆದು ಉದ್ದಾಗ್ಬಿಟ್ಟಿದೆ. ಅದು ಇನ್ನೂ ಉದ್ದ ಆಯ್ತು, ಇವಾಗ ಕಟ್ ಮಾಡಿದ್ದೀನಿ ನಾನು, ಅದನ್ನ ಕಟ್ ಮಾಡಿ ಅಷ್ಟಕ್ಕೆ ಬಂದಿರೋದು. ಇನ್ನೂ ಕಟ್ ಮಾಡಿದ್ರೆ ಇನ್ನೂ ಚಿಕ್ಕದಾಗ ಚೊಂಚು, ಒಂದು ಸೈಡ್ ಕಣ್ಣಿಲ್ಲ ಇದಕ್ಕೆ. ಅಕ್ಕಿಯಿಂದನೇ ಕಣ್ಣಿಗೆ ಪ್ರಾಬ್ಲಮ್ ಆಗಿ ಆ ಗಂಡದ ಕಣ್ಣು ಹೋಗ್ಬಿಟ್ಟಿತ್ತು, ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು
ದುಮಾ ಹೆಣ್ಣು, ಚಿಕ್ಕದುಮಾಲಿ ನಮ್ಮ ವಾಲ್ಟಿ ಸರ್ ಅವರು ಫೇಮಸ್ ಲೈನ್ ಏನಿದೆ ಆ ಹೆಣ್ಣ ಮ್ಯಾಚ್ ಮಾಡಿರೋದು ಈ ಎಚ್ ಎಂ ಟಿ ಗಂಡ್ಗೆ. ಇದರಲ್ಲೂ ಪಟ್ಟಗಳು ಸಿಕ್ಕಾಪಡೆ ಟೈಮ್ ಕೊಟ್ಟಿದ್ದೀನಿ. ನಂದು ಹಳೆ ವಿಡಿಯೋಗಳು ನೋಡಿದ್ರೆ ಹಳೆ ವಿಡಿಯೋಗಳಲ್ಲಿ ನಿಮಗೆ ಸಿಗತ್ತೆ. ಇದೊಂದು ಜೊತೆ ಮಾಡಿಟ್ಟಿದ್ದೀನಿ ಎಚ್ ಎಂ ಟಿಯಲ್ಲಿ. ಇವಾಗ ಏನು ಜಸ್ಟ್ ಗಂಟು ತೋರಿಸ್ದೆ, ಯು ಶೇಪ್ ಬಾಲ ಬರುತ್ತೆ, ಶುಭ್ತಿರಿ ಉದ್ದಾತ್ರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು, ಕೆಂಪು ಛಾಯೆ ನೋಡ್ಬೋದು, ಸೂಪರಾಗಿ ಬಿಚ್ಕೊಂಡಿದೆ. ಇದರಲ್ಲಿ ಈ ಗಂಡೆ ನಮಗೆ ಒಂದು ಮೂಲ ಅಂತಲೇ ಅಂದ್ಕೊಬೋದು ನೀವು. ಲೆಂತ್ ನೋಡ್ಬೋದು, ಗಿಡ್ಡಿ ಲೆಂತ್ ಇರುತ್ತೆ, ಅಗ್ಲ ಇದೆ, ಈ ಸೈಡ್ ಕಣ್ಣು ಹೋಗ್ಬಿಟ್ಟಿದೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚ್. ಅದು ಏನಕ್ಕೆ ಅಂದರೆ ಚೋಂಚ್ ಇನ್ನೂ ಕಟ್ ಮಾಡಬೇಕದು, ಚೋಂಚ್ ಇದು ಬಿಡದೇನೆ ಇದಾಗಿರೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಫ್ರೆಂಡ್ಸ್, ಹೆವಿ ಅಲ್ಟಿಮೇಟ್ ಕ್ವಾಲಿಟಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಸಖತ್ ಹಡ್ಕೊಂಡಿರುತ್ತೆ, ಗಟ್ಟಿ ಬಣ್ಣಲ್ಲಿರುತ್ತೆ, ಕ್ರ್ಯಾಕ್ಸು ಒಡಕ್ಲೆಲ್ಲ ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು. ಇದರಲ್ಲಿ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಇದು ತುಂಬ ಹಳೆ ಗಂಡು, ಆವಾಗೆಲ್ಲ ನಮ್ಮ ಹತ್ರ ರಿಂಗ್ಗಳು ಇರಲಿಲ್ಲ, ಆವಾಗ ಪ್ಲಾಸ್ಟಿಕ್ ರಿಂಗ್ ಹಾಕಿರೋದು ನಾನು. ಇದು 70 ಅಂತ ಹಾಕಿದ್ರೆ ಇದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣುಗೂ 70 ಅಂತ ಹಾಕಿರ್ತೀವಿ. ಇಲ್ಲಿ 20 ಅಂತ ಹಾಕಿದ್ರೆ ಇದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು 20 ಅಂತ. ಎರಡು ನಂಬರ್ಗೂ ಪಟ್ಟಗಳು ಒಳ್ಳೆ ಆಡಿರುತ್ತೆ, ಆ ಹೆಣ್ಣುಗಳನ್ನ ಮ್ಯಾಚ್ ಮಾಡಿರ್ತೀವಿ. ಆ ಎರಡು ಹೆಣ್ಣು ಕಳ್ಕೊಂಡ್ಮೇಲೆ ನಾವು ಈ ಹೆಣ್ಣು ಹಾಕಿರೋದು ಚಿಕ್ಕದುಮಾಲಿ. ವೈಬ್ರೇಷನ್ ಚೆನ್ನಾಗಿರುತ್ತೆ. ಇದರಲ್ಲಿ ಪಟ್ಟಗಳು ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ, ತುಂಬ ಕಡೆ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ಲೆಂತ್ ವೈಸು ಗಿಡ್ಡಿ ಹೆಣ್ಣು, ಅಗ್ಲ ಇದೆ, ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಇವಲ್ಲಿ ಬರೋ ಪಟ್ಟಗಳೆಲ್ಲ ಹೆವಿ ಬ್ರೀಡರ್ ಪಟ್ಟಗಳು ಬರುತ್ತೆ. ಈಗ ನಾವು ಯಾವಾಗ ಗಂಡು ಹೆಣ್ಣು ಹೆವಿ ಮ್ಯಾಚ್ ಮಾಡ್ತೀವಿ, ಪಟ್ಟಗಳೆಲ್ಲ ಹೆವಿ ಬ್ರೀಡರ್ ಬರುತ್ತೆ, ಅವೆಲ್ಲ ಹೊಡೆದಿಟ್ಬಿಡ್ತೀವಿ ನಾವು. ಅವು ನಾನೇ ಚಿಕ್ಕ ಜೊತೆ ಮಾಡ್ಕೊಂಡು ನೆಕ್ಸ್ಟ್ ಅವಲ್ಲಿ ಪೂಟ್ ಮಾಡಿಸ್ಬಿಟ್ಟು ಪಟ್ಟಗಳನ್ನ ಕೊಡ್ತೀವಿ. ಇದಕ್ಕೆ ಹಾಕಿರೋದು 289, ತುಂಬ ಹಳೆ ಹೆಣ್ಣಿದು, 200 ಚಿಲ್ಲರೆ ಅಂದರೆ ತುಂಬ ಹಳೆ ಹಾಕಿದ್ದು. ಇದು ಹೆಚ್ ಎಮ್ ಟಿಗಳಲ್ಲಿ ಮಾಡಿಸಿರೋದು ಗಂಡಿದು. ಹಾರ್ಸೋ ಲೈನ್ ಅಂತ ಏನು ಮಾಡ್ತೀವಿ ನಾವು, ಪೂಟ್ಗಳು ಮಾಡಿಸಿ ಪೂಟ್ಗಳು ಮಾಡಿಸ್ಬಿಟ್ಟು ಹಾರ್ಸೋ ಲೈನ್ ಅಂತ ಹೆಚ್ ಎಮ್ ಟಿಗಳೇನು ಮಾಡ್ತೀವಿ. ಆ ಟೈಪ್ ಕ್ವಾಲಿಟಿ ಇದು. ಈ ಗಣ್ಣ ತುಂಬ ಜನ ಕೇಳಿದ್ರು ನನಗೆ ಕೊಟ್ಬಿಡಿ ಅಂತ, ಸಿಂಗಲ್ ಗಣ್ಣನೇ 40,000 ರೂಪಾಯಿ ತನಕ ಕೇಳಿದ್ರು. ಕೊಡೋಕೆ ಹೋಗಿಲ್ಲ ನಾವು, ಯಾಕಂದರೆ ನಮಗೆ ಈ ಗಂಡು ಬೇಕೇ ಬೇಕು, ಅದಕ್ಕೋಸ್ಕರ ಕೊಡೋಕ್ಕೋಗಿಲ್ಲ ನಾವಿದು. ಈ ಗಂಡು ಮಾಡಿಸ್ಮೇಲೆ ಇವಲ್ ಪಟ್ಟಗಳು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಮಾಡಿದೆ. ಇದರಲ್ಲಿ ಪಟ್ಟಗಳು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಮಾಡಿದೆ. ಇದು ಯಾರಿಗಾರು ನಾವು ಕೊಟ್ಟರೇನು ಎಚ್ ಎಮ್ ಟಿ ಅಂತ ಗೊತ್ತಾಗಲ್ಲ, ಯಾಕಂದರೆ ಒಂದೊಂದು ಸತಿ ಒಂದೊಂದು ಥರ ಬಣ್ಣ ಬರುತ್ತೆ ಇದು ಮೈ ಮೇಲೆ. ಇವಾಗ ನೋಡ್ಬೋದು ರೇಖೆ ಹೆಂಗಿದೆ ಅಂತ, ನಂದು ಹಳೆ ವಿಡಿಯೋಲಿ ನೋಡಿ ರೇಖೆ ಹೆಂಗಿರುತ್ತೆ ಅಂತ. ಕುರ್ಜಾದಾಗ ಒಂದೊಂದು ಸತಿ ಫುಲ್ಲು ಧುಮಾದ ಬಣ್ಣಕ್ಕೆ ಹೋಗ್ಬಿಡತ್ತೆ, ಒಂದೊಂದು ಸತಿ ಹೆವಿ ಇದು ಬರುತ್ತೆ, ರೆಗ್ಗಳು ಬರುತ್ತೆ, ಇದಕ್ಕೆ ದಬ್ಬೆಗಳು ಅಷ್ಟೇ ದಪ್ಪ ದಪ್ಪ ರೆಗ್ಗಳು ಬಂದ್ಬಿಡತ್ತೆ. ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ ಗಂಡು. ಇದು ಹಾರ್ಸೋ ಲೈನ್ ಮಾಡಿರೋ ಗಂಡಿದು. ಸಾಕು ಫ್ರೆಂಡ್ಸ್, ಇದರಲ್ಲಿ ಮುಗಿಸ್ತೀನಿ ಎಚ್ ಎಮ್ ಟಿನ. ಯಾಕಂದರೆ ಬರೀ ಎಚ್ ಎಮ್ ಟಿಗಳೇ ತೋರಿಸ್ತಾ ಇದ್ರೆ ವಿಡಿಯೋನೇ ತುಂಬ ಲೆಂತ್ ಆಗುತ್ತೆ. ಬೇರೆ ಅಕ್ಕಿಗಳು ನೋಡಿ ಫ್ರೆಂಡ್ಸ್. ಇವಾಗ ಏನು ಎಚ್ ಎಮ್ ಟಿಯಲ್ಲಿ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಯು ಶೇಪ್ ಬರುತ್ತೆ, ಶುಭ್ತಿರಿ ಉದ್ದಾತಿರಿ ಲಾಲ್ ಕಟ್ಟಿದಲ್ಲಿ, ಲಾಲ್ ಕಟ್ ಒಂಚೂರು ಇಲ್ಲ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿದೆ, ತಿರಿ ಒಡೆದಿಲ್ಲ ಇದಕ್ಕೆ, ಎರಡು ಸೈಡು ತಿರಿ ಹಂಗೆ ಇಟ್ಟಿದ್ದೀವಿ. ಯಾಕಂದರೆ ಇದು ಆಡಿದ ಗಂಡಿದು, 11 ಗಂಟೆ ಮೇಲೆ ಆಡಿರೋ ಗಂಡಿದು. ಲೆಂತ್ ವೈಸು ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಪೂಟ್ ಮಾಡಿಸಿರೋದಕ್ಕೆ ಲೆಂತು ಉದ್ದ ಬಂದಿರೋದು, ಒರಿಜಿನಲ್ ಅಲ್ಲ ಇದು, ಪೂಟ್ ಮಾಡಿಸಿರೋದಕ್ಕೆ ಲೆಂತ್ ಉದ್ದ ಬಂದಿರೋದು. ಗುಂಡು ತಲೆನೂ ಚೇಂಜ್ ಆಯ್ತು ಇಲ್ಲಿ, ಚೋಂಚು ನೋಡ್ಬೋದು ಸೈಜ್ ದೊಡ್ಡದಾಯಿತು, ಅಗ್ಲ ಕಣ್ಣು ಇಟ್ಕೊಂಡಿದೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಏನು ಬ್ರೀಡರೇಷನ್ಗಳಿತ್ತು ಅದರಲ್ಲಿ ಕಮ್ಮಿ ಮಾಡ್ಕೊಂಬಂದಿದೆ ಕಣ್ಣು, ಯಾಕಂದರೆ ಫುಲ್ಲು ಹಾರ್ಸೋ ಹಕ್ಕಿ ಮಾಡ್ಕೊಂಡಿರೋದು ನಾವಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಣ್ಣ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರೋದು ಕಮ್ಮಿ ಆಗಿದೆ, ಲೈಟ್ ಆಗಿದೆ. ಕಣ್ಣು ಪೂರ್ತಿ ದೊಡ್ಡಕ್ಕಿಗಳಿಗೇನು ಒಡಕ್ಲು ರವೆ ಎಲ್ಲ ಇತ್ತು. ಇದರಲ್ಲಿ ಫುಲ್ಲು ಶುದ್ಧ ಬಾದಾಮಿ ಶೇಡ್ ಕಣ್ಣಿದ್ದು ಬಂದಿರೋದು, ಅನಾರಿ ಅನ್ನೋದು ಅಲ್ಲಿ ಇಲ್ಲಿ ಹರಡ್ಕೊಂಡಿದೆ.
ಹಿಂಗೆ ಕ್ವಾಲಿಟಿಗಳು ಚೇಂಜ್ ಆಗುತ್ತೆ. ರಿಂಗ್ ನಂಬರ್ 1063 ಫ್ರೆಂಡ್ಸ್, ಇದು ಕುಲ್ಮೈಗಳು. ಇಷ್ಟೊತ್ತು ಎಚ್ ಎಂ ಟಿ ರೇಟ್ ದರ್ಗಳು ತೋರಿಸ್ತೆ, ಇವು ಕುಲ್ಮೈಗಳು. ಆ ಗಂಡಿಂದ ಅಪ್ಪ ನಾ ತೋರಿಸ್ತೀನಿ, ಹೆವಿ ಕ್ವಾಲಿಟಿಲಿರುತ್ತೆ. ಹೆಣ್ಣು ಬಂದ್ಬಿಟ್ಟು ನಮ್ಮ ಅಣ್ಣಂದು, ನಮ್ಮ ಅಣ್ಣ ಬಂದ್ಬಿಟ್ಟು ಸ್ಟೀವನ್ ಅಂದ್ಬಿಟ್ಟು, ಅವ್ರ ಮನೆಯದು ಹೆಣ್ಣಿದು, ವಾಲ್ಟಿ ಅಂಕಲ್ದು. ಮೇನ್ ಕುಲ್ಮೈ ಮೂಲಗಳಿದೆ, ಆ ಮೂಲ ಹೆಣ್ಣು ಹಾಕಿರೋದು. ಅದಕ್ಕೆ ಅಪ್ಪ ಬಂದ್ಬಿಟ್ಟು ದೊಡ್ಡ ಗಂಡು, ಎಲ್ಲದಕ್ಕಿಂತ ದೊಡ್ಡ ಗಂಡು. ಅದು ನನಗೆ ಇದಾದ್ಮೇಲೆ ತೋರಿಸ್ತೀನಿ. ಈ ಜೊತೆಗೇ ಪಟ್ಟ ಕೊಟ್ಟಿರೋದು ನಾನು ಈ ವರ್ಷ 2024 10 ಗಂಟೆ ಮೇಲೆ ಆಡಿದೆ. ಅದು ಬಣ್ಣ ಬಂದ್ಬಿಟ್ಟು ತಿರಾವಲ್ ಬಣ್ಣ ಬಂದಿದ್ದು, 10 ಗಂಟೆ ಮೇಲೆ ಆಡಿದೆ. ಬೆಂಗಳೂರಲ್ಲಿ ಆಡಿದೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಹಳೆ ಲೈನ್ ಅಕ್ಕಿಗಳು. ಕುಲ್ಮೆಯಲ್ಲಿ ಬಂದ ಜೊತೆ ಇದು ಫ್ರೆಂಡ್ಸ್. ಇವಾಗ ಏನು ಕುಲ್ಮೆ ಗಂಟು ತೋರಿಸ್ತೆ, ಬಲಶೇಪ್ ನೋಡಿ, ಸಿಂಗಲ್ ಟೇಲ್ ಬರುತ್ತೆ. ಶುಭ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿದೆ ವೈಬ್ರೇಷನ್ನು ಈ ಗಂಡಲ್ಲಿ ಚೆನ್ನಾಗಿದೆ. ಇವಾಗ ರೆಕ್ಕೆ ಹೊಡಿಬೇಕು, ಇದಕ್ಕೂ ರೆಕ್ಕೆ ಫುಲ್ ಬೆಳ್ಕೊಂಬಿಟ್ಟಿದೆ. ಲಾಲ್ ಕಟ್ ನೋಡ್ಬೋದು, ಸೂಪರ್ ಆಗಿರುತ್ತೆ, ವೈಬ್ರೇಷನ್ನು ಚೆನ್ನಾಗಿದೆ. ಕೆಂಪು ಛಾಯನ್ನು ನೋಡ್ಬೋದು, ಚೆನ್ನಾಗಿದೆ ಎರಡು ಸೈಡನ್ನು. ಬಣ್ಣ ನೋಡ್ಬೋದು, ಕುಲ್ಮೈ ಬಣ್ಣ ಲೆಂತ್ ವೈಸು ಎಚ್ ಎಂ ಟಿಕ್ಕಿಂತ ಸ್ವಲ್ಪ ಉದ್ದ ಇರುತ್ತೆ, ತುಂಬ ಉದ್ದ ಇರಲ್ಲ. ಇವು ಗಿಡ್ಡಿ ಅಕ್ಕಿಗಳು ಲೆಕ್ಕನೇ ಬರುತ್ತೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ಈ ಗಂಡಲ್ಲಿ ಜಾಸ್ತಿ ಇದೆ. ರಿಂಗ್ ನಂಬರ್ 470 ತುಂಬ ಹಳೆ ಅಕ್ಕಿ ಇದನ್ನು. ಇವಾಗ ಏನು ಜಸ್ಟ್ ಕುಲ್ಮೈಲಿ ಹೆಣ್ಣು ತೋರಿಸ್ತೆ, ಬಲಶಬ್ ನೋಡ್ಕೊಳ್ಳಿ. ಶುಭ್ತಿರಿ ಉದ್ದಾತಿರಿ ಲಾಲ್ ಕಟ್ಟಿದಲ್ಲಿ ಕಮ್ಮಿ ಇದೆ, ಲೈಟಾಗಿದೆ. ವೈಬ್ರೇಷನ್ನು ನೋಡ್ಬೋದು, ವೈಬ್ರೇಷನ್ನು ಚೆನ್ನಾಗಿದೆ. ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್, ಒಳ್ಳೆ ವೈಬ್ರೇಷನ್ ಇದೆ. ಇದು ನಮ್ಮ ಅಣ್ಣನ ಮನೆ ಅಕ್ಕಿ. ಇದು ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಬಣ್ಣ ಮತ್ತು ರೇಟ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ನು, ಕಣ್ಪೂರ್ತಿ ಕ್ರ್ಯಾಕ್ಸು ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟೀಲಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ಜಾಸ್ತಿ ಇದೆ. ಇದಕ್ಕೆ ರಿಂಗ್ ಇಲ್ಲ, ಯಾಕಂದ್ರೆ ಅವ್ರ ಮನೆ ಅಕ್ಕಿಗಳಿಗೆ ಒಂದು ಸ್ವಲ್ಪ ಅಕ್ಕಿಗಳಿಗೆ ರಿಂಗ್ ಇಲ್ಲ. ಇವಾಗೇನು ಜಸ್ಟ್ ಕುಲ್ಮೈ ಜೊತೆ ತೋರಿಸ್ತೆ, ಆ ಜೊತೆಗೆ ಬಂದಿರೋ ಮಗ ಇದು. ಇದಕ್ಕೆ ಇವಾಗ ನೆಕ್ಸ್ಟು ಒಂದು ಹೆಣ್ಣು ಹಾಕ್ಬಿಟ್ಟು ಬ್ರೀಡಿಂಗಿಗೆ ಜೊತೆ ಮಾಡಬೇಕು. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ನಿಮಗೆಲ್ಲರಿಗೂ ನಾವು ಪಟ್ಟಾಗಳು ಕೊಡಬೇಕಂದ್ರೆ ಮೇನ್ ಮೂಲ ಏನಿದೆ ಅದನ್ನ ತೋರಿಸ್ತಾ ಇನ್ನಿ. ಪಟ್ಟಾಗಳು ನಮಗೆ ಯಾವ ಟೈಪಲ್ಲಿ ಅಕ್ಕಿಗಳು ನಾವು ಮ್ಯಾಚ್ ಮಾಡಿದ್ದೀವಿ ಅದಕ್ಕೆ ತಕ್ಕನಂಗೆ ಪಟ್ಟಾಗಳು ಬರೋದು. ಇದು ಗಂಡಿದು, ಈ ಗಂಡಿಗೆ ಇವಾಗ ಹೆಣ್ಣು ಮ್ಯಾಚ್ ಮಾಡಬೇಕು. ಅದಕ್ಕೊಂದು ಒಳ್ಳೆ ಹೆಣ್ಣು ಇಟ್ಟಿದ್ದೀನಿ, ಮ್ಯಾಚ್ ಮಾಡಿಬಿಟ್ಟು ಪಟ್ಟಾಗಳು ಮಾಡಿಸ್ತೀನಿ. ಯಾಕಂದರೆ ಈ ಗಂಡು ನಾವು ಫಸ್ಟ್ ಸೇಲ್ಗೆ ಹಾಕಿದ್ದೆ, ಆಮೇಲೆ ಕೊಡಲೇಬಾರ್ದು ಅಂತ ಡಿಸೈಡ್ ಮಾಡಿದೆ. ಇವಾಗ ಈ ಸತಿ ಜೊತೆ ಮಾಡಿಬಿಟ್ಟು ಪಟ್ಟ ಮಾಡಿಸ್ತೀವಿ ಫ್ರೆಂಡ್ಸ್. ಇವಾಗ ಏನು ಕುಲ್ಮೈ ಗಂಡು ತೋರಿಸ್ತೆ, ಬಾಲಶೇಮ್ ನೋಡ್ಕೊಳ್ಳಿ. ಶುಭ್ತಿರಿ ಉದ್ದಾತಿರಿ, ತಿರಿಗಳು ಹೊಡೆದಿಲ್ಲ, ಹೊಡಿಬೇಕು ತಿರಿಗಳನ್ನ. ಎರಡು ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸ್ ನೋಡ್ಬೋದು, ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಅಪ್ಪ ಅಮ್ಮ ಅದು ನೋಡಿದ್ದೀರಿ, ಅವಾಗ ಪಟ್ಟಲ್ಲಿ ನೋಡ್ಬೋದು ಚೇಂಜಸ್ ಹೆಂಗೆ ಬಂದಿದೆ ಅಂತ. ಗುಂಡು ತಲೆ ಬಿದ್ದಿದೆ, ಚೊಂಚು ಚಿಕ್ಕದಾಗಿದೆ, ಅಗ್ಲ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹರಡ್ಕೊಂಡಿರುತ್ತೆ. ಕ್ರ್ಯಾಕ್ಸು, ಒಡಕಲು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಶುದ್ಧ ಕಣ್ಣಲ್ಲಿರುತ್ತೆ, ಅನಾರಿ ಅನ್ನೋದು ಒಂದು ಚುಕ್ಕೆನೂ ಈ ಕಣ್ಣಲ್ಲಿಲ್ಲ. ಅಪ್ಪ ಅಮ್ಮದು ಕಣ್ಣಿನ ಡೀಟೇಲ್ ನೋಡ್ಕೊಳ್ಳಿ, ಮಗದು ಕಣ್ಣಿನ ಡೀಟೇಲ್ ನೋಡ್ಕೊಳ್ಳಿ. ಯಾವ ಟೈಪು ಬ್ರೀಡ್ ಮಾಡಿಸಿದ್ದೀವಿ, ಯಾವ ಟೈಪ್ ಬ್ರೀಡ್ನ ನಾವು ತೆಗೆಸಿದ್ದೀವಿ ಅಂದ್ಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಇದು ಒಂದೆರಡು ದಿನದ ಶೋಕಿ ಅಲ್ಲ ನಮ್ಮದು, ಆಲ್ಮೋಸ್ಟು ನಾನು ಚಿಕ್ಕ ವಯಸ್ಸಿಂದ ಶೋಕಿ ಮಾಡ್ತಾಯಿದ್ದೆ. ಕರೆಕ್ಟಾಗಿ ಶೋಕಿ ಕಲ್ತಿದ್ದು ಬಂದ್ಬಿಟ್ಟು ನಾನು, ಕಾಲೇಜು ಬಿಟ್ಟ ಮೇಲೆ ಶೋಕಿ ಕಲ್ತಿದ್ದು ನಾನು. ಇವತ್ತಿಗೆ ನನಗೆ 37 ವರ್ಷ, ನಾನು ಶೋಕಿ ಸ್ಟಾರ್ಟ್ ಮಾಡೋ ಒಂದು 20 ವರ್ಷದ ಮೇಲೆ ಆಗೋಯ್ತು. ಇಷ್ಟು ಕಲ್ತಿಲ್ಲ ಅಂದರೆ ಶೋಕಿ ಮಾಡೋದೇ ವೇಸ್ಟು ಅಂತ ನಾನು ಅಂದ್ಕೊಂಡಿರೋದು. ಇವಾಗ ನೋಡ್ಬೋದಿಲ್ಲಿ ರಿಸಲ್ಟು,
ನಾವು ಹೆಂಗೆ ಮ್ಯಾಚ್ ಮಾಡಿದ್ದೀವಿ, ಹೆಂಗೆ ಪಟ್ಟ ಬಂದಿದೆ ಅಂತ. ರಿಂಗ್ ನಂಬರ್ 945. ನಮ್ಮ ಹತ್ರ ಏನು ಕುಲ್ಮೈಗಳಿದೆ ಅದಕ್ಕೆ ಮೇನ್ ಮೂಲ ಗಂಡೆ ಇದೆ. ದೊಡ್ಡಗಂಡು, ತುಂಬ ದೊಡ್ಡಗಂಡದು. ಆ ಗಂಡಿಂದನೇ ನಾವು ಕುಲ್ಮೈಗಳು ಮಾಡ್ಕೊಂಡಿರೋದು. ಇದು ಹೊಸ ಹೆಣ್ಣು ಹಾಕಿರೋದು, ಯಾಕಂದರೆ ಅದು ಹಳೆ ಹೆಣ್ಣು ತೀರ್ಕೊಂಬಿಡ್ತು, ತುಂಬ ವಯಸ್ಸಾಗಿತ್ತು, ಅದಕ್ಕೂ ತೀರ್ಕೊಂಬಿಡ್ತು. ಇದು ಹೊಸ ಹೆಣ್ಣು ಹಾಕಿರೋದು. ಈ ಹೆಣ್ಣು ಕುಲ್ಮೈಗಳು ಮೇಲೆ ಬಂದಿರೋದು. ಬೂಟ್ಗಳಿದೆ, ತುಂಬ ಜನ ಬೂಟ್ಗಳು ಬಂದಿದ ತಕ್ಷಣ ಸ್ಕ್ರ್ಯಾಪ್ ಮಾಡ್ಬಿಡ್ತಾರೆ, ಒಳ್ಳೆ ಅಕ್ಕಿ ಅಲ್ಲಪ್ಪ ಬೂಟ್ಗಳು ಇರಬಾರ್ದು ಅಕ್ಕಿಗಳಿಗೆ ಅಂತ. ಬೂಟ್ ಇರಲಿ ಇಲ್ಲದೇ ಹೋಗಲಿ, ಅಕ್ಕಿ ಒರಿಜಿನಲ್ ಕ್ವಾಲಿಟಿಯಲ್ಲಿತ್ತು, ಅಕ್ಕಿ ಒಂದು ಒಳ್ಳೆ ಮೂಲದಿಂದ ಬಂತು ಅಂದರೆ ಬೂಟಾರೋ ಮಾಡಿಸಿ, ಒರಿಜಿನಲ್ ಆರೋ ಮಾಡಿಸಿ, ಪಟ್ಟಾಗಳು ಲಾಂಗ್ ಟೈಮ್ ಆರತ್ತೆ. ಯಾಕಂದರೆ ಹಂಗೆ ಕಂಡಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೂಟ್ಗಳಿದೆ ಅಕ್ಕಿಗೆ, ಬೆಂಡೆ ಎಣ್ಣೆ ಅಡುಕು ನೋಡ್ಬೋದು, ಬೂಟಿದೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ ಅಕ್ಕಿನ, ಯಾವಾಗ್ಲೂ ಬೂಟಿದೆ, ಅದಕ್ಕೆ ಜುಟ್ಟಿದೆ, ಎಲ್ಲ ಒಂದು ಕಲರ್ ಚೇಂಜ್ ಇದೆ, ಬಾಲ ಅಗಲ ಇದೆ, ಬಾಲ ಚಿಕ್ಕದಿದೆ, ಇವೆಲ್ಲ ಒಂದು ಕಾರಣವೇ ಅಲ್ಲ ಅಕ್ಕಿನ ಸ್ಕ್ರ್ಯಾಪ್ ಮಾಡೋಕ್ಕೆ. ನಮ್ಮ ಹತ್ರ ಇರೋ ಅಕ್ಕಿಗಳು ಒಂದೊಂದು ನೋಡಿದೆ ಅಂದರೆ 16 ಬಾಲ 20 ಬಾಲದಲ್ಲಿ ಅಕ್ಕಿಗಳಿದೆ, ಅದರಲ್ಲೂ ಪಟ್ಟಾಗಳು ಆಡ್ತಾ ಇದೆ. ಇದು ನೋಡ್ಬೋದು, ಇದು ಕ್ವಾಲಿಟೀಸು ಸೂಪರ್ ಕ್ವಾಲಿಟಿಯಲ್ಲಿರುತ್ತೆ. ಇದು ಮೇಯ್ನ್ ಗಂಡು ನನಗೆ, ನಮ್ಮ ಕುಲ್ಮೈಗಳಿಗೆ ಮೂಲ ಗಂಡಿದು. ಇವಾಗ ಏನು ಜಸ್ಟ್ ಕುಲ್ಮೈ ಗಂಡು ತೋರಿಸ್ತೆ, ಬಾಲ ನೋಡ್ಬೋದು ಹಿಂಗೆ ಅಗಲ ಬಾಲ, ಹೆಂಗೆ ಇಟ್ಕೊಂಡ್ರೂ ಅಗಲಾನೆ ಇಟ್ಕೊಳ್ಳೋದು ಬಾಲನ ಇದು. ಆದರೆ ಇವಾಗ ಬಂದಿರೋ ಪಟ್ಟ ಎಲ್ಲ ಸಿಂಗಲ್ ಟೈಲ್ ತೆಗೆಸಿದ್ದೀವಿ. ಶುಭ್ತಿರಿ, ಉದ್ದಾತಿರಿ, ತುಂಬ ವಯಸ್ಸಾಗಿರೋ ಗಂಡಿದು. ಇವತ್ತಿಗೂ ಬ್ರೀಡಿಂಗ್ ಮಾಡಿಸ್ತಾ ಇದ್ದೀವಿ, ಇವತ್ತಿಗೂ ಇದರಲ್ಲಿ ಪಟ್ಟಗಳು ಕೊಡ್ತಾ ಇದ್ದೀವಿ. ಲೆಂತ್ ವೈಸ್ ನೋಡ್ಬೋದು, ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಇದೆ, ಗುಂಡು ತಲೆ, ಕಣ್ಣು. ಇದು ವಯಸ್ಸಾಗ್ತಾ ಆಗ್ತಾ ಹಿಂಗೆ ರೆಪ್ಪೆಗಳನ್ನ ಫುಲ್ ಓಪನ್ ಮಾಡಲ್ಲ, ಮುಚ್ಕೊಳ್ಳೋ ಸ್ಟಾರ್ಟ್ ಮಾಡುತ್ತೆ. ಕಣ್ಣಲ್ಲೂ ನೋಡ್ಬೋದು ಎಲ್ಲ ಅದಕ್ಕೆ ಕ್ಯಾಟ್ರಾಕ್ಟ್ ಥರ ಕಣ್ಣಲ್ಲಿ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಕಣ್ಣು ಹೋಗ್ಬಿಡುತ್ತೆ ಇದಕ್ಕೆ, ಯಾಕಂದರೆ ಇವಾಗಲೇ ಒಂಥರ ಮಂಜು ಮಂಜು ಥರ ಅದಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಇಲ್ಲಿ ಕಣ್ಣಲ್ಲಿ, ಅದೇನು ಮಾಡೋಕ್ಕಾಗಲ್ಲ, ವಯಸ್ಸಾಗ್ತಾ ಇರೋಂಗೆ ಅವೆಲ್ಲ ಆಗತ್ತೆ. ಈ ಲೈನಲ್ಲಿ ತುಂಬ ಅಕ್ಕಿಗಳನ್ನ ಮಾಡಿಸಿಟ್ಟಿದ್ದೀವಿ ನಾವು. ಈ ಗಂಡಿಗೆ ಬರೀ ನಾವು ಕಮ್ಮಿ ಅಂದ್ರೆ ಒಂದು 50 ಜೊತೆ ಮೇಲೆ ಈ ಗಂಡಲ್ಲಿ ಮಾಡಿಸಿದ್ದೀವಿ. ಅದರಲ್ಲಿ ಎಲ್ಲ ತೋರಿಸೋಕ್ಕಾಗಲ್ಲ, ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅದಕ್ಕೇ ಮೇಯ್ನ್ ಹೆಣ್ಣು ಸತ್ತ ಮೇಲೆ ಈ ಹೆಣ್ಣನ್ನ ನಾವು ಜೊತೆ ಮಾಡಿರೋದು. ಶುಭ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು, ಇದರಲ್ಲಿ ಲಾಲ್ ಕಟ್ ಇದೆ. ಇದಕ್ಕೂ ತಿರಿ ಹೊಡಿಬೇಕು, ಫುಲ್ ತಿರಿ ಇದೆ. ಅವಾಗ ಲೆಂತ್ ವೈಸು, ಮೀಡಿಯಂ ಲೆಂತು, ಅಗ್ಲ ಇದೆ, ಉದ್ದ ಕತ್ತು, ಗುಂಡು ತಲೆ, ಮೀಡಿಯಂ ಸೈಸ್ ಚೊಂಚು. ಕಣ್ಣು ನೋಡ್ಬೋದು ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕ್ರ್ಯಾಕ್ಸು, ಒಡಕ್ಲು, ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎಲ್ಲ ಜಾಸ್ತಿ ಇದೆ ಹೆಣ್ಣಲ್ಲಿ. ಹಿಂಗೆ ಮ್ಯಾಚ್ ಮಾಡಿ ಪಟ್ಟಾಗಳು ತೆಗೆಸಿದ್ದೀವಿ, ಪಟ್ಟಾಗಳು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ. ಇದೊಂದು ಕುಲ್ಮೈಯಲ್ಲಿ ಒಂದು ಮೂಲ ಮಾಡ್ಕೊಂಡು ಇಟ್ಕೊಂಡ್ರು ಅಕ್ಕಿಗಳು. ನಾವು ರಿಂಗ್ ನಂಬರ್ 1060. ಫ್ರೆಂಡ್ಸ್, ಇದು ಜ್ಯಾಕಲ್ಲಿ ಜಬರ್ದಸ್ತ್ ಲೈನ್ ಜ್ಯಾಕ್ಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಆ ಲೈನಲ್ಲೂ ನೋಡ್ಬೋದು. ಆ ವಿಡಿಯೋಲ್ಲಿ ಗಂಡಿದೆ, ಅವಾಗ ಹೆಣ್ಣು ಬೇರೆದಿತ್ತು, ಇವಾಗ ಹೆಣ್ಣು ಬೇರೆದು ಹಾಕಿದ್ದೀನಿ. ಇದರಲ್ಲಿ ಪಟ್ಟ ಮಾಡಿಸಿದ್ದೀನಿ, ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ. ಹೆಣ್ಣು ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ ಕ್ವಾಲಿಟಿ, ನೋಡ್ಬೋದು ನಗಿನ ತಾಮರಲ್ಲಿ ಹೆಣ್ಣಿದು. ಗಿಡ್ಡಿ ಚೊಂಚು, ಗಿಡ್ಡಿ ಕಾಲು, ಇವಾಗ ವೀಕ್ ಆಗಿಬಿಟ್ಟಿದೆ ಎರಡೂ ಮರಿಗಳ ಮೇಲೆ, ಇರೋದಕ್ಕೆ ವೀಕ್ ಆಗಿದೆ. ಯಾಕಂದರೆ ಬರೀ ರಾಗಿ ಇಡ್ತಾ ಇದ್ದೀವಿ, ದಪ್ಪ ಮೇವು ಇಡ್ತಾ ಇಲ್ಲ ಇವಾಗ ಈ ಸೀಸನ್ಗೆ. ರಾಗಿಯಲ್ಲೇ ಬೆಳಿಬೇಕು ಪಟ್ಟಗಳು ನಮ್ಮ ಹತ್ರ ಇವಾಗ. ಅವಾಗೇನಾಗುತ್ತೆ, ದೊಡ್ಡ ಮೇವು ಇಲ್ಲದೇ ಅಕ್ಕಿಗಳು ವೀಕ್ ಆಗುತ್ತೆ. ವೀಕ್ ಆದರೂ ಪರವಾಗಿಲ್ಲ, ತಾಕತ್ತಲ್ಲಿರುತ್ತೆ. ಇದು ತುಂಬ ಹಳೆ ಅಕ್ಕಿ. ಆ ಗಂಡಿಗೆ ಏನಿಲ್ಲ ಅಂದ್ರೂ ಒಂದು 15 ವರ್ಷದ ಮೇಲಾಗಿದೆ. ಇವತ್ತಿಗೂ ಬ್ರೀಡಿಂಗ್ ಮಾಡ್ತಾ ಇದೆ, ಆವಾಗಲೇ ತೋರಿಸಿದ್ದೀನಿ ವಿಡಿಯೋಲೂ. ಎಷ್ಟೆಷ್ಟೋ ಜನ ಕೇಳ್ಬಿಟ್ರು, ದೊಡ್ಡ ದೊಡ್ಡ ಶೋಭದಾರೆ ಕೇಳ್ಬಿಟ್ರು, ಈ ಜೊತೆನ ಕೊಟ್ಬಿಡಿ ಅಂತ. ಕೊಡೋಕ್ಕೆ ಹೋಗಿಲ್ಲ, ಕೊಡೋದು ಇಲ್ಲ. ಯಾಕಂದರೆ ಮೇಯ್ನ್ ಮೂಲ ಕೊಟ್ಬಿಟ್ಟು ಆಮೇಲೆ ನಾವು ಯಾರ ಮನೆ ಬಾಗಿಲು ಹೋಗಿ ನಿಂತ್ಕೊಬೇಕಿಡಿ. ಇದು ಮೇಯ್ನ್ ಮೂಲ ಅಕ್ಕಿಗಳು ನಮ್ಮದು. ಇವೆಲ್ಲ ನಾವು ಕೊಟ್ಬಿಟ್ಟು ಶೋಕಿನೇ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಇವೆಲ್ಲ ಕೊಟ್ಬಿಟ್ರೆ ನಾವು. ಕಣ್ಣಲ್ಲಿ ಕ್ವಾಲಿಟೀಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ತೋರಿಸಿ ನಾನು ನಿಮಗೆ ಡೀಟೇಲಾಗೆ ಅಕ್ಕಿಗಳು ನೋಡ್ಕೊಳ್ಳಿ. ಇದು ಪಟ್ಟ ಇವಾಗ ಏನು ಮಾಡಿಸಿದ್ದೀವಿ, ಸ್ವಲ್ಪ ದೊಡ್ಡದಾದ್ಮೇಲೆ ಆ ಪಟ್ಟಗಳನ್ನ ಸೇಲ್ಗೆ ಹಾಕ್ತೀನಿ. ಮೇಯ್ನ್ ಜೊತೆ ಇದು ಫ್ರೆಂಡ್ಸ್. ಇವಾಗ ಏನು ಜಾಕಲ್ ಗಂಡು ತೋರಿಸ್ತೇವೆ, ಬಾಲಶಿವನ ಕೂಡ ಸಿಂಗಲ್ ಟೈಲ್ ಬರುತ್ತೆ. ಶುಭ್ತಿರಿ, ಉದ್ದಾತಿರಿ, ತಿರಾವಲ್ ಗರಿಗಳು ನೋಡ್ಬೋದು, ಚೆನ್ನಾಗಿದೆ. ಒಂದೊಂದು ಸತಿ ಫುಲ್ಲು ಗರಿಯೆಲ್ಲ ಉದ್ರಿ
ಕಪ್ಪು ಗರಿ ಬರುತ್ತೆ, ಒಂದು ಸತಿ ಗರಿಗಳೆಲ್ಲ ಉದ್ರಿ ಫುಲ್ ಬಿಳೆ ಗರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ತಿರಿ ಹೊಡೆದಿಲ್ಲ ಇದಕ್ಕೆ, ಈ ಸತಿ ಹೊಡಿಬೇಕು ತಿರಿಗಳು. ಇದಕ್ಕೆ ಲೆಂತ್ ವೈಸ್ ನೋಡ್ಬೋದು, ಸೂಪರ್ ಉದ್ದ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೆಂತ್ ವೈಸ್ ಉದ್ದ ಜಾಸ್ತಿ ಇರುತ್ತೆ. ಎದೇನೋ ಅಷ್ಟೇ, ಸಖತ್ ಅಗ್ಲ ಇರುತ್ತೆ. ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ನೋಡೋ ಅಂಥ ಕಣ್ಣು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಗೋಲ್ಡ್ ಶೇಡ್ ಕಣ್ಣಿದು. ಗೋಲ್ಡ್ ಶೇಡ್ ಕಣ್ಣಲ್ಲಿ ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು. ಇಂಥ ಕ್ವಾಲಿಟಿ ಅಕ್ಕಿಗಳು ನಾವು ಯಾರಿಗಾರು ಮಾರಿಬಿಟ್ರೆ ಈ ದೊಡ್ಡ ಜೊತೆನ ನಮ್ಮ ಲೈಫಲ್ಲಿ ನಾವು ಮತ್ತೆ ಇದ್ದ ಅಕ್ಕಿಗಳನ್ನ ಜೋಡಿಸೋದು ಸಖತ್ ಕಷ್ಟ ಆಗುತ್ತೆ. ಸಿಗುತ್ತೋ ಇಲ್ಲೋ ಅಂತಲೂ ಗ್ಯಾರಂಟಿ ಇಲ್ಲ, ಯಾಕಂದರೆ ಇದೆಲ್ಲ 15 ವರ್ಷದ ಹಳೆ ಅಕ್ಕಿಗಳು. ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಆ ಟೈಪ್ ಕ್ವಾಲಿಟೀಸು ಇವಾಗ ಸಿಗೋದು ತುಂಬ ಕಷ್ಟ ಇದೆ. ಕ್ವಾಲಿಟೀಸ್ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾವ ಜೊತೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ನಿಮಗೋಸ್ಕರ ಮಾಡ್ತಾರೋದು ವಿಡಿಯೋ ಇದು. ಅಕ್ಕಿಗಳು ತೋರಿಸೋಣ, ಹೊಸ ಶ್ರದ್ಧಾರ್ಗಳು ಅಕ್ಕಿಗಳು ಮಾಡೋದು ಕಲೀಲಿ, ನೋಡೋದು ಕಲೀಲಿ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು ಇದು. ಇವತ್ತಿನ ವಿಡಿಯೋ ಈ ತಾಮ್ರಲಿಂದ ಮುಗಿಸ್ತಾ ಇದ್ದೀನಿ. ಸಿಂಗಲ್ ಟೇಲು ಚಡಿಬಲ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಆಗುತ್ತೆ. ಈ ಗಂಡಿಗೂ ಈ ಹೆಣ್ಣಿಗೂ ಪಟ್ಟಗಳು ಒಳ್ಳೆ ಲಾಂಗ್ ಟೈಮ್ ಇದೆ. ಪಟ್ಟ ದೊಡ್ಡದಾದ್ಮೇಲೆ ಈ ಸತಿ ಕೊಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ಬಣ್ಣಲ್ಲಿ ಹಕ್ಕಿ ನೋಡಬೇಕು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ, ಆ ಬಣ್ಣಲ್ಲಿ ಹಕ್ಕಿಗಳ್ದು ನೆಕ್ಸ್ಟು ವಿಡಿಯೋ ನಾನು ಹಾಕೋ ಪ್ರಯತ್ನ ಮಾಡ್ತೀನಿ. ಇನ್ನೂ ತುಂಬ ಹಕ್ಕಿಗಳಿದೆ ತೋರಿಸೋದು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ನೀವು ಹೆಂಗೆ ಸಪೋರ್ಟ್ ಮಾಡ್ತಿರೋ ನಿಮಗೂ ನಾನು ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿಬಿಟ್ಟು ಒಂದು ಅಕ್ಕಿ ಮಾಡೋದನ್ನ ಹೇಳ್ಕೊಡ್ತೀನಿ. ಜೊತೆ ಹೆಂಗೆ ಮಾಡಬೇಕು, ಕ್ವಾಲಿಟಿ ಹೆಂಗೆ ಇಟ್ಕೊಂಡಿರಬೇಕು, ಅವೆಲ್ಲ ಒಂದು ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋಲ್ಲಿ ಮಾಡೋಣ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಪುತ್ತಿ ಸುತ್ತು ಕಾರ್ಬನ್ ಶೇಡು ಹಾಡ್ಕೊಂಡಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಶುದ್ಧ ಕಣ್ಣಲ್ಲಿ ಹೆಣ್ಣಿದು, ಗಂಡು ಬಂದುಬಿಟ್ಟು ಟಾಪ್ ಮೋಸ್ಟ್ ಕ್ವಾಲಿಟಿ ಗಂಡದು. ಅದಕ್ಕೆ ಇಂಥ ಟೈಪ್ ಕ್ವಾಲಿಟಿ ಹೆಣ್ಣು ಹಾಕಿದ್ದೀವಿ, ಪಟ್ಟ ರಿಸಲ್ಟು, ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಲಾಂಗ್ ಟೈಮ್ ಇದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬೇಗ ಬರುತ್ತೆ, ಪ್ಲೀಸ್ ವೇಟ್ ಮಾಡಿ.